व्यवसाय प्रवनाशाय श्रीशाय गुणराशे विद्याय शुद्ध विद्याय मध्वाय च नमो नमः। नमस्ते प्राणेश प्रणत विभवाय वनिमगाः नमस्वामिन् राम प्रियतम हनुमन् गुरुगुणा नमस्तुभ्यं भीम प्रबलतम कृष्णेष्ट भगवन् नमः श्रीमन्मध्वा प्रदिश सुदृशं नो जय तपो विद्याभिव्यक्त्यादि सद्गुणमुखाकरानं वादिराजगुरून् वन्दे हयग्रीवपदाश्रयान् मूकोऽपि यत्प्रसादेन मुकुन्दशैलायते राजराजायते रिक्तः राघवेन्द्रं तमाश्रये ब्रह्मचर्यप्रीति सुविद्यावादशादिनाः इष्टतां कष्टहृदयिनः विद्यामान्यान् नमः। श्रीगुरुभ्यो नमः। जन्माद्यस्य हेतोन्वयात् इतरदर्शार्थेष्वविद्यस्वरात् तेने ब्रह्मवृदाय आदिकवये मिष्यन्ति यं सूरयः तेजो वारे वृथा यथा विनिमयो यत्र त्रिसर्गो मृषा धारणास्वेन सदा निरस्तकुहकं सत्यं परं धीमहि। सृष्टिस्थित्यप्ययेह नियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रात्मकस्य विष्णोर्व्यस्ता समस्ता सकलगुणनिधिः सर्वदोषव्यहेता पूर्णानन्दो व्ययो यो गुरुरपि परमः चिन्तये तं महन्तम्। यं प्रव्रजन्तमनुपेतमवेतकृत्यं द्वैपायनो विरहकातर आदुभाव पुत्रेति तन्मयतया सर्वोऽपि नेतुः तं सर्वभूतहृदयं मणिमालतोऽस्मि। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रन्थम् उदीरये। नापादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। ಷಷ್ಠಸ್ಕಂದದಲ್ಲಿ ನಾರದರು ಹರಿಯೇಶ್ವರ ಬಗ್ಗೆ ಮಾಡಿದ ಸಂವಾದದ ಉಲ್ಲೇಖ ಇದೆ. ಹರಿಯೇಶ್ವರರು ಅಂತಂದ್ರೆ ದಕ್ಷನ ಮಕ್ಕಳು. ಅಸಿಪ್ನೆಯಲ್ಲಿ 10,000 ಮಕ್ಕಳನ್ನು ಪಡೆದಿದ್ದಾರೆ ದಕ್ಷ. ಅದಕ್ಕೆ ದಕ್ಷ ಅಂತ ಹೆಸರು. ಮಕ್ಕಳನ್ನು ಸೃಷ್ಟಿ ಮಾಡಿದರೆ ಮಕ್ಕಳು ನೇರ ಸಾಧನೆ ಮಾಡಲಿಕ್ಕೆ ಅಂತ ಹೊರಟು ನಾರಾಯಣ ತೀರ್ಥ ಅಂತ ಸಮುದ್ರ ಸಂಗಮದ ಜಾಗಕ್ಕೆ ಸ್ನಾನಕ್ಕೆ ಹೋಗಿದ್ದಾರೆ. ಅಲ್ಲಿ ಸ್ನಾನ ಮಾಡಿ ಭಗವಂತನ ಚಿಂತನೆಯಲ್ಲಿ ತನ್ಮಯರಾಗಿದ್ದಾರೆ ಹರಿಯೇಶ್ವರ. ಈ ಅಪತಕ ಧರ್ಮ ಅಂತ ಇವರು ಕರೀತಾರೆ. ಅಂದರೆ 10,000 ಮಂದಿಯ ಮನಸ್ಸು ಒಂದೇ. ಪ್ರಾಯಶಃ ಒಂದು ಮನೆಯಲ್ಲಿ ಎಲ್ಲರ ಮನಸ್ಸು ಒಂದು ಆಗಲ್ಲ. ಒಬ್ಬರು ಹೇಳಿದಾಗ ಒಬ್ಬರು ಇರಬೇಕು ಅಂತೇನಿಲ್ಲ. 10,000 ಮಂದಿಯು ಕೂಡ ಒಂದೇ ಚಿಂತನೆ ಮಾಡುವ. ಹಾಗಾಗಿ ಅವರು ನೆನಪಿಸಿಕೊಳ್ಬೇಕು ದಿನನಿತ್ಯದ ಕೊನೆ ಪಕ್ಷ ನಮ್ಮ ಮನೆಯಲ್ಲಿ ಆದರೂ ಒಂದು ಮನಸ್ಸಿರಲಿ. ಒಳ್ಳೆಯ ವಿಷಯದಲ್ಲಿ ಕೆಟ್ಟ ವಿಷಯದಲ್ಲಿ ಒಂದು ಮನಸ್ಸು ಆಗ್ತದೆ. ಒಳ್ಳೆಯ ವಿಷಯದಲ್ಲಿ ಒಳ್ಳೆಯ ಮನಸ್ಸು ಬರಬೇಕು ಅಂತ ಅಪತಕ್ತರ್ಮರಾದಂತಹ ಅವರು ಅಲ್ಲಿ ನಾರಾಯಣ ತೀರ್ಥದಲ್ಲಿ ಹೋಗಿ
ತಪಸ್ಸು ಮಾಡ್ತಾರೆ. ನಾರದರಿಗೆ ಗೊತ್ತಾಯ್ತು, ನಾರದರಿಗೆ ಅದು ಇಷ್ಟ. ಯಾರು ತಪಸ್ಸು ಮಾಡ್ತಾರೆ ಅವರು ತುಂಬ ಇಷ್ಟ. ಅಲ್ಲಿಗೆ ನಾರದರು ಬರ್ತಾರೆ, ಹರಿಯೇಶ್ವರ ಹತ್ರ ಪ್ರಶ್ನೆ ಕೇಳ್ತಾರೆ. ಹರಿಯೇಶ್ವರ ಯಾಕೆ ಬಂದದ್ದು ಅಂತಂದ್ರೆ ತಂದೆ ಹೇಳ್ತಾನೆ, ದಕ್ಷ ನನಗೆ 10,000 ಮಂದಿ ಮಕ್ಕಳು, ನೀವು ಒಬ್ಬೊಬ್ಬರಿಗೂ ಅಷ್ಟು ಮಕ್ಕಳಾಗಲಿ ಅಂತ ಆಶೀರ್ವಾದ ಮಾಡಿಸ್ತಾರೆ. ಅವನು ಗಾಬರಿಯಾಗಿ ದೇವರ ಹತ್ರ ಪ್ರಾರ್ಥನೆ ಮಾಡಿ ಮುಂದಿನ ಕಾರ್ಯವನ್ನು ನೆರವೇರಿಸಬೇಕು ಅಂತ ಆ ತೀರ್ಥಕ್ಕೆ ಹೋಗ್ತಾರೆ. ಇದು ಭಾಗವತ ಹೇಳುವ ಕ್ರಮ. ಸೃಷ್ಟಿ ಆಗಬೇಕಾದ್ರೆ ದೇವರ ಪೂಜೆ ಮಾಡಬೇಕು, ದೇವರ ಅನುಗ್ರಹ ಪಡೆಯಬೇಕು, ಸೃಷ್ಟಿ ಮಾಡುವ ಭಗವಂತ ಅದು ಚೆನ್ನಾಗಿರಬೇಕು ಸೃಷ್ಟಿ ಅಂತ ಹಿಂದಿನಿಂದ ಬಂದ ಸಂಪ್ರದಾಯಗಳು. ಹರಿಯೇಶ್ವರರು ಅಲ್ಲಿ ತಪಸ್ಸಿಗೆ ಕೂತರೆ ನಾರದರು ಬರ್ತಾರೆ. ನಾರದರು ಕೇಳ್ತಾರೆ ಏನು ಬಂದತ್ತು ಅಂತ. ಅಂದ್ರೆ 10,000 ಮಂದಿ ಇದ್ದೀರಿ ತೀರ್ಥಯಾತ್ರೆಗೆ, ಯಾವ ಬಸ್ಸು ಟ್ರೈನೇ ಬುಕ್ ಮಾಡಿದ್ದೀರಾ ಏನು ಅಂತ ಕೇಳಿ ಇಷ್ಟರ ಮಟ್ಟಿಗೆ ಸೇರಿದ್ದೀರಿ. ಅವ್ರು ಹೇಳ್ತಾರೆ ನಾವು ಸೃಷ್ಟಿ ಮಾಡಬೇಕು ಅಂತ ನಮ್ಮ ಅಪ್ಪನ ಆಜ್ಞೆ, ಹಾಗಾಗಿ ಸೃಷ್ಟಿಗಿಂತ ಮುಂಚೆ ಸ್ವಲ್ಪ ದೇವರ ಹತ್ರ ಮಾತಾಡಿಸಿ ಬರೋಣ ಅಂತ ಬಂದಿದ್ದೇವೆ. ನಾರದರು ನಗ್ತಾರೆ. ಹರಿಯೇಶ್ವರು ಕೇಳ್ತಾರೆ ಯಾಕೆ ನಗ್ತೀರಿ? ಅವಾಗ ನಾರದರು ಹೇಳ್ತಾರೆ ಸೃಷ್ಟಿಗಿಂತ ಮುಂಚೆ ಒಂದ್ಸಲ ಆಲೋಚನೆ ಮಾಡಿ, ಆಲೋಚನೆ ಮಾಡಿ ಸೃಷ್ಟಿಗೆ ಬನ್ನಿ. ಏನು ಆಲೋಚನೆ ಮಾಡೋದು? ಕೆಲವು ಪ್ರಶ್ನೆಗಳಿವೆ ನಂದು ಅಂತ ಹೇಳ್ತಾರೆ. ಊಟ ಪ್ರಶ್ನೆ ಅಂತ ಹೇಳ್ತಾರೆ. ಊಟ ಅಂದರೆ ಒಗಡಿನ ಪ್ರಶ್ನೆಗಳು. ಅದನ್ನು ಹರಿಯೇಶ್ವರ ತಲೆಗೆ ಹಾಕಿಬಿಡ್ತಾರೆ. ಏನು ನೀವು ಸೃಷ್ಟಿ ಮಾಡಲಿಕ್ಕೆ ಅಂತ ಹೊರಟಿದ್ದೀರಿ? ಅದಕ್ಕಿಂತ ಮುಂಚೆ ಅದೃಷ್ಟ ಭುವೋ ಅಂತ ಕಥಂ ಯೂಯಂ ಸೃಷ್ಟು ಇಚ್ಛದ ಅಂತ ಹೇಳ್ತಾರೆ. ನೀವು ಸೃಷ್ಟಿ ಮಾಡಬೇಕು ಅಂತ ಇಚ್ಛೆ ಮಾಡಿದಿರಲ್ಲ, ಮೊದಲು ಆಲೋಚನೆ ಮಾಡಿದಿರ? ಭುವೋ ಅಂತ ಭೂಮಿಯ ಅಂತವನ್ನು ಆಲೋಚನೆ ಮಾಡಿದ್ರೆ ನೀವು ಸೃಷ್ಟಿಗೆ ಯಾಕೆ ಬಂದ್ರಿ? ಉತ್ತರ ಕೊಡಬೇಕಂದ್ರೆ ಪ್ರಶ್ನೆ ಅರ್ಥ ಆಗ್ಬೇಕಲ್ಲ. ಭೂಮಿಯ ಅಂತವನ್ನು ಕಾಣದೆ ನೀವು ಸೃಷ್ಟಿಕರ್ಮದಲ್ಲಿ ಯಾಕೆ ತೊಡಗಿದ್ರಿ ಅಂತ ನಾರದರದ ಒಂದು ಪ್ರಶ್ನೆ. ಪ್ರಶ್ನೆ ಒಟ್ಟಿಗೆ ಕೊಟ್ಟಿದ್ದಾರೆ. ಅಲ್ಲಿಂದ ಮೇಲೆ ಬಂದದ್ದು ಪ್ರಶ್ನೆಗಳನ್ನು ಒಟ್ಟಿಗೆ ಕೊಡೋದು ಮೊದಲು ಹಾಕಿರ್ಲಿಲ್ಲ. ಒಂದು ಪ್ರಶ್ನೆ ಹೇಳಿದ್ರೆ ಒಂದು ಉತ್ತರ, ಆಮೇಲೆ ಮತ್ತೊಂದು ಪ್ರಶ್ನೆ ಹೇಳಿದ್ರೆ ಮತ್ತೊಂದು ಉತ್ತರ. ಈ ಕ್ವಶನ್ ಪೇಪರೇ ಕೊಡೋದು ಅಂತ ಅಲ್ಲಿಂದ ಬಂದದ್ದು ನಾರದರು ಹೇಳಿಕೊಟ್ಟದ್ದು. ಅವರಿಗೆ ಉತ್ತರ ಬೇಕಾಗಿರ್ಲಿಲ್ಲ. ನೀವು ಆಲೋಚನೆ ಮಾಡಿ ಅಂತ ಅಷ್ಟೇ. ನೀವು ಉತ್ತರ ಕೊಡೋದು ಅದಕ್ಕೆ ಮಾರ್ಕ್ ಕೊಡೋದು ನಾನು ಅದಿಲ್ಲವೇ ಇಲ್ಲ. ತಲೆಯೊಳಗೆ ಪ್ರಶ್ನೆ ಹಾಕಿಬಿಟ್ರೆ ಆ ತಲೆ ತಿಂತಾ ಇರ್ತದೆ. ಪ್ರಶ್ನೆ ಭೂಮಿಯ ಅಂತವನ್ನು ನೀವು ಕಂಡಿದ್ದೀರಾ ಅಂತ ಒಂದು ಪ್ರಶ್ನೆಯನ್ನು ಕೇಳಿದ್ರು. ಹರಿಯೇಶ್ವರರು ಬಿಕಾಬಿಕ ನೋಡ್ತಾರೆ. ತದಾ ಏಕ ಪುರುಷ ರಾಜ್ಯಂ, ಒಬ್ಬನೇ ಪುರುಷ ಇರತಕ್ಕಂಥ ಒಂದು ರಾಜ್ಯ ನೋಡಿದ್ದೀರಾ? ಎಲ್ಲಿದ್ದಾರೆ ಒಬ್ಬನೇ ಪುರುಷ ಇರತಕ್ಕ ರಾಜ್ಯ ಎಲ್ಲಿದೆ? 10,000 ಮಂದಿ, 1,000 ಮಂದಿ, 100,000,000,000,000 ನಮ್ಮ ಅಲ್ಲಿ ನಮ್ಮ ಶಾಸಕರ ಹತ್ರ ಕೇಳಿ, ಮಂತ್ರಿಗಳ ಹತ್ರ ಕೇಳಿ. ಅವ್ರು ಹೇಳ್ತಾರೆ 1,25,000,000,000 ಜನಸಂಖ್ಯೆ ಅವರ ಅಧಿಪತಿಗಳು ನಾವು ಅಂತ ಹೇಳ್ತಾರೆ. ಏನು ಅಧಿಪತಿಗಳು ಗೊತ್ತಿಲ್ಲ ಹೇಳ್ತಾರೆ. ಏಕಪುರುಷವಾದ ರಾಜ್ಯ ಪ್ರಪಂಚದಲ್ಲಿ ಎಲ್ಲಿಯೂ ಇಲ್ಲ. ಅದೃಷ್ಟ ನಿರ್ಗಮಂ ಬಿಲಂ, ಒಂದು ಗುಹೆ, ಅದರ ಒಳಗೆ ಹೋದರೆ ಬರಲಿಕ್ಕೆ ದಾರಿಯೇ ಇಲ್ಲ. ಅದನ್ನು ತಿಳ್ಕೊಂಡಿದ್ದೀರಾ? ತಿಳಿಯದ ಸೃಷ್ಟಿ ನೀವು ಯಾಕೆ ಮಾಡಿದ್ರಿ? ನಾರದರ ಪ್ರಶ್ನೆ. ಈ ಬ್ರಹ್ಮಚಾರಿಗೆ ಯಾಕೆ ಬೇಕು ಗೊತ್ತಿಲ್ಲ. ಹೇಳ್ತಾರೆ ಬಹುರೂಪ ಸ್ತ್ರೀಯಂ, ಒಬ್ಬ ಹೆಣ್ಮಗಳು ಎಷ್ಟು ರೂಪ, ಎಷ್ಟು ರೂಪ, ಎಷ್ಟು ರೂಪ, ಬರೀ ಸೀರೆ ಬದಲಾಯಿಸುವುದಲ್ಲ, ರೂಪನೇ ಭಾರಿ ರೂಪಗಳು. ಬಹುರೂಪದ ಹೆಣ್ಣನ್ನು ಕಾಣದೆ ಸೃಷ್ಟಿಯಲ್ಲಿ ಯಾಕೆ ಹೇಳಿದ್ರಿ? ಪುಂಶನಿ ಪತಿ, ಸ್ವೈರಿಣಿಯಾದ ವೇಶ್ಯೆಯಾದ ಹೆಣ್ಣಿನ ಗಂಡನ ಬಗ್ಗೆ ನೀವು ಕೆಲಸ ಗೊತ್ತುಂಟ ನಿಮಗೆ ಅಂತ ಹೇಳ್ತಾರೆ. ಸೃಷ್ಟಿಗೂ ವೇಶ್ಯೆಗೂ, ವೇಶ್ಯದ ಗಂಡನಿಗೂ ಏನು ಸಂಬಂಧ ಅಂತ ಗೊತ್ತಿಲ್ಲ. ಪ್ರಶ್ನೆ ಅಂತೂ ನಾರದರು ಕೇಳ್ತಾರೆ. ಅವ್ರು ಹೇಳ್ತಾರೆ ಉಪಯತೋ ವಹಾಂ ನದಿ, ನದಿ ಸಾಮಾನ್ಯವಾಗಿ ನದಿ ಆಗಿದೆ ಅಂತಂದ್ರೆ ನದಿ ಹೀಗೆ ಹರಿತಾ ಇರ್ತದೆ, ಈಚೆ ಒಂದು ತೀರ, ಈಚೆ ಒಂದು ತೀರ, ಎರಡು ಬ್ಯಾಂಕ್, ಮಧ್ಯದಲ್ಲಿ ನದಿ ಹರಿಯಿತು. ಇದು ಹಾಗಲ್ಲ, ಒಂದು ನದಿ ಎರಡು ತೀರ ಅಲ್ಲ, ಎರಡು ನದಿ ಎರಡು ಬದಿಯಲ್ಲಿ ಹರಿಯುವಂತಹ ನದಿ ಎಲ್ಲಾದರೂ ಉಂಟು. ಒಂದು ಒಂದು ತೀರ, ಎರಡು ನದಿ, ಹಾಗೆ ಎಲ್ಲಿಯೂ ಇಲ್ಲ. ಎರಡು ತೀರದ ಮಧ್ಯದಲ್ಲಿ ಒಂದು ನದಿ ಹರಿಯುವಂತಹದ್ದು. ನಾರದರು ಕೇಳ್ತಾರೆ ಅದನ್ನು ತಿಳ್ಕೊಂಡಿದ್ದೀರ? ಏನಪ್ಪ ನದಿ, ತೀರ್ಥ, ಸ್ನಾನ, ಏನಿದು ಅಂತಲೇ ಅರ್ಥ ಆಗೋದಿಲ್ಲ. ಹೇಳ್ತಾನೆ ಪಂಚಾಶತ್ ಗೃಹಂ, 50 ಮನೆ ಇದೆ, ಅದನ್ನು ತಿಳ್ಕೊಂಡಿದ್ದೀರಾ ಅಂತ ಕೇಳ್ತಾನೆ. 50 ಮನೆ, 10,000 ಮಂದಿ, 10,000 ಮನೆ ಅಂತ ಹೇಳಬೇಕಿತ್ತು, ಇದನ್ನು 25 ಮನೆಯ ಕಥೆ ಅಂತದಿತ್ತು ಅಂತ ಕೇಳ್ತಾನೆ. ತೀಕ್ಷ್ಣವಾದ
ಸ್ತುತಿ ಉಳ್ಳ ಸ್ವಯಂ ಭ್ರಮಿ ಕ್ಷುರಾಂತಂ ಸ್ವಯಂ ಭ್ರಮಿ ಅಂತ ಚಕ್ರ ನೀವು ನೋಡಿದ್ದೀರಾ ಅಂತ ಕೇಳ್ತಾನೆ. ಚಿತ್ರಗದಂ ಹಂಸ, ಒಳ್ಳೊಳ್ಳೆ ಕಥೆ ಹೇಳುವ ಹಂಸದ ಬಗ್ಗೆ ನಿಮ್ಗೆ ಗೊತ್ತಾಗಲ್ಲ. ನಮಗೆ ಹಂಸನೇ ಗೊತ್ತಿಲ್ಲ, ಕಥೆ ಹೇಳುವ ಹಂಸ ಎಲ್ಲಿಲ್ಲ. ನಮಗೆ ಕಾಗೆ ಗೊತ್ತಿದೆ, ಬಕ ಗೊತ್ತಿತ್ತು, ಹಂಸ ಗೊತ್ತಿಲ್ಲ. ಅದು ಹಂಸ ಗೊತ್ತಿದೆ ಬಕದ ಹಾಗೆ ಇರುವಂತಹದ್ದು ಒಂದು ನಿಟ್ಕೊಳ್ಳೋಣ. ಚಿತ್ರಕಥಂ, ಒಳ್ಳೊಳ್ಳೆಯ ಕಥೆಯನ್ನೇ ಹೇಳುವ ಹಂಸ, ಅದರ ಬಗ್ಗೆ ನಿಮಗೆ ಪರಿಚಯ ಹೇಳ್ತಾರೆ. ಚಿತ್ರಕಥಂ ಹಂಸಂ. ಕೊನೆಗೆ ಆದೇಶ ಮಾಡುವ ನಿಮ್ಮ ಅಪ್ಪನ ಬಗ್ಗೆ ಪರಿಚಯ ಉಂಟಾ ಅಂತ ಕೇಳ್ತಾರೆ. ಇಷ್ಟು ತಿಳ್ಕೊಳ್ಳದೆ ಸೃಷ್ಟಿಗೆ ಹೇಗೆ ಬಂದ್ರಿ ನಿಂತು ಒಂದೇ ಉಸಿರಿನಲ್ಲಿ ನಾವು ಪ್ರಶ್ನೆ ಕೇಳಿದ್ರು ಹೊರಟೆವು ನೋಡಿ. ಈ ಸಮಸ್ಯೆ ಏನು ಅಂತಂದ್ರೆ, ಪ್ರಶ್ನೆ ನೆನಪಿಟ್ಕೊಳ್ಬೇಕು ಒಂದು, ಪ್ರಶ್ನೆ ಏನು ಅಂತ ಅರ್ಥ ಮಾಡಿಕೊಳ್ಬೇಕು ಎರಡನೇ, ಆಮೇಲೆ ಏನು ಉತ್ತರ ಅಂತ ಅನಂತರ ಅಂತ, ಆಮೇಲೆ ಸೃಷ್ಟಿಗೆ ಏನು ಸಂಬಂಧ ಅಂತ ಆಮೇಲೆ. ಇದು ಕೂಟ ಪ್ರಶ್ನೆ ಅಂತ. ಕೂಟ ಪ್ರಶ್ನೆ ಅಂತಂದ್ರೆ ಒಟ್ಟಿಗೆ ಪ್ರಶ್ನೆ ಕೇಳೋದು ಅಂತ ಒಂದರ್ಥ, ಕೂಟ ಅಂದ್ರೆ ಗುಂಪು ಅಂತ, ಕೂಟ ಅಂದ್ರೆ ಒಗಟು ಅಂತ ಇನ್ನೊಂದು, ಅದು ಅರ್ಥಾಗದೇ ಇರತಕ್ಕಂತ ಅರ್ಥ ಅಂತ. ನಾರದರು ಕೇಳಿದ ಮೊದಲನೇ ಪ್ರಶ್ನೆ, ಭುವೋ ಅಂತಂ ಅಂದ್ರೆ ಅದೃಷ್ಟ ಭುವೋ ಅಂತಂ, ಭೂಮಿಯ ಅಂತವನ್ನು ನೀವು ನೋಡಿದ್ದೀರಾ ಅಂತ. ಭೂಮಿ ಅಂತಂದ್ರೆ ಕೃಷಿ ಭೂಮಿ ಅಂತ ಅರ್ಥ, ಕೃಷಿ ಮಾಡಲಿಕ್ಕೆ ಯೋಗ್ಯವಾಗಿರ್ತಕ್ಕಂತಹ ಭೂಮಿ. ಆ ಭೂಮಿಯಲ್ಲಿ ಕೃಷಿ ಮಾಡಿದ್ರೆ ಬೇಕಾದಷ್ಟು ಬೆಳೆ ಬೆಳೀತಾ ಇರ್ತದೆ. ಅದು ಯಾವುದು ಭೂಮಿ ಅಂದ್ರೆ, ಎರಡು ರೀತಿಯಾದ ಭೂಮಿ ಇದೆ, ಒಂದು ಕಾಣುವ ಭೂಮಿ, ಒಂದು ಕಾಣದೇ ಇದ್ದ ಭೂಮಿ. ಕಾಣುವ ಭೂಮಿ ಅಂದ್ರೆ ಈ ದೇಹ, ಕಾಣದಿದ್ದ ಭೂಮಿ ಅಂದ್ರೆ ಈ ಭೂಮಿ, ಈ ಶರೀರ ಬರಲಿಕ್ಕೆ ಕಾರಣೀಭೂತವಾದ ಲಿಂಗ ದೇಹ, ಇದು ಎರಡು ಭೂಮಿಗಳು. ಈ ಭೂಮಿ ಇದು ಇದ್ರೆ ಕೃಷಿ ಮಾಡಲಿಕ್ಕಾಗ, ಒಳಗಿನ ಆ ಲಿಂಗ ದೇಹ ಇದ್ರೆ ಹೊರಗಿನ ದೇಹ ಬರುತ್ತೆ, ಹೊರಗಿನ ದೇಹ ಬಂತು ಅಂತಂದ್ರೆ ಸೃಷ್ಟಿಯಾದಿಗಳನ್ನು ಮಾಡಲಿಕ್ಕಾಗ. ಎಲ್ಲಿ ಹೊರಗಿನ ದೇಹ ಇರುವುದಿಲ್ಲ, ಒಳಗಿನ ಲಿಂಗ ದೇಹ ಇರುವುದಿಲ್ಲ, ಅಂತ ಆತ್ಮ ಮತ್ತೆ ಹುಟ್ಟಿ ಬರುವುದಿಲ್ಲ. ತೆಂಗಿನಕಾಯಿಯ ಸಿಪ್ಪೆ ಇದೆ, ಅದು ತೆಗೆದ್ರೆ ಯಾವುದೇ ದವಸ ಧಾನ್ಯ ಇದೆ, ಭತ್ತ ಇದೆ, ಅದರ ಸಿಪ್ಪೆ ನೀವು ತೆಗೆದ್ರೆ ಮತ್ತೆ ಬಿತ್ತಿದ್ರೆ ಮತ್ತೆ ಅದು ಮೊಳಕೆ ಒಡೆಯುವುದಿಲ್ಲ, ಸಿಪ್ಪೆ ಇರುವಷ್ಟು ಕಾಲ ಮಾತ್ರ. ಈ ಆತ್ಮನಿಗೆ ಲಿಂಗದಿಂದ ಸಿಪ್ಪೆ ಇರುವಷ್ಟು ಕಾಲ ದೇಹಗಳ ಸೃಷ್ಟಿ ಆಗ್ತಲೇ ಇರ್ತದೆ. ಹಾಗಾಗಿ ಭೂಮಿ ಅಂದರೆ ಒಳಗಿರ್ತಕ್ಕಂತಹ ಲಿಂಗದೇಹ, ಅದು ಎಲ್ಲಿವರೆಗೆ ಇರ್ತದೆ ಅಲ್ಲಿವರೆಗೆ ಈ ಹೊರಗಿನ ದೇಹ ಬರ್ತಲೇ ಇರ್ತದೆ. ಒಳಗಿನ ಆ ಲಿಂಗದೇಹ ಸ್ವರೂಪಕ್ಕೆ ಆಚ್ಛಾದಕವಾದ ಆ ದೇಹ ಅದು ಹೋಯಿತು ಅಂತಂದ್ರೆ ಮತ್ತೆ ಈ ದೇಹ ಹುಟ್ಟಿ ಬರುವುದಿಲ್ಲ. ಭೂಮಿ ಇದ್ರೆ ಅದು ಹೇಗೆ ಬೀಜ ಮೊಳಕೆ ಇಡುತ್ತದೆ, ಹಾಗೆ ಲಿಂಗದೇಹ ಎಂಬಂತಹ ಭೂಮಿ ಇದ್ರೆ, ಭೂಮಿಗೆ ಭೂಮಿಗೆ ಅಂದ್ರೆ ಆಧಾರ ಅದು ಇದ್ರೆ ಮಾತ್ರ ದೇಹಗಳು ಬರುತ್ತದೆ. ನಾರದರು ಕೇಳಿದ್ದು ಹರಿಯೇಶ್ವರ ಹತ್ರ ಕೇಳಿದ ಪ್ರಶ್ನೆ ಇತ್ತು, ಭುವ ಅಂತಂ ಅದೃಷ್ಟ, ಭೂಮಿ ಅಂದರೆ ಲಿಂಗದೇಹ, ಭೂಮಿಗೆ ಅದು ಸೃಷ್ಟಿಗೆ ಕಾರಣೀಭೂತವಾದ, ಅದನ್ನು ತಿಳ್ಕೊಂಡಿದ್ದೀರಾ ನೀವು, ತಿಳ್ಕೊಳ್ಳದೆ ಸೃಷ್ಟಿಗೆ ನೀವು ಹೇಗೆ ಗುತ್ತಿದ್ದರಾದ್ರಿ. ಅದರ ಅರ್ಥ, ಆ ಲಿಂಗದೇಹ ಇರುವಷ್ಟು ಕಾಲ ಈ ದೇಹ ಇದು ಬರ್ತಲೇ ಇದ್ರೆ, ಬರ್ತಲೇ ಇದ್ರೆ ನಿಮಗೆ ಒದ್ದಾಡ್ತಲೇ ಇರಬೇಕು. ಈ ದೇಹ ಬರಬಾರದು ಅಂತಿದ್ರೆ ಆ ಭೂಮಿಯ ಅಂತ, ಆ ಲಿಂಗದೇಹ ಕೊನೆ ಆಗುವುದು ಯಾವುದರಿಂದ, ಆ ಲಿಂಗದೇಹವನ್ನು ತೆಗೆಯುವುದು ಹೇಗೆ, ಅದನ್ನು ತಿಳ್ಕೊಳ್ಳದೆ ಹೋದ್ರೆ ಈ ಶರೀರ ಬರ್ತಲೇ ಇದ್ರೆ ಏನು ಮತ್ತೆ ಜೀವನದಲ್ಲಿ ಸಾರ್ಥಕ್ಯ. ಹಾಗಾಗಿ ಸೃಷ್ಟಿಗಿಂತ ಮುಂಚೆ, ಸೃಷ್ಟಿ ಅಂದರೆ ಶರೀರ, ಈ ಶರೀರದಿಂದ ಸೃಷ್ಟಿ ಆಗ್ತಲೇ ಇರ್ತದೆ, ಅದಕ್ಕೆ ಕೊನೆ ಅಂತೇನಿಲ್ಲ. ಆದರೆ ಸೃಷ್ಟಿ ಮಾಡೋದಕ್ಕಿಂತ ಮುಂಚೆ ಒಂದ್ಸಲ ಆಲೋಚನೆ ಮಾಡಿ, ಈ ಶರೀರ ಮತ್ತೆ 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 ಹುಟ್ಟಿ ಬರಬಾರದು ಅಂತಾದರೆ ಇದಕ್ಕೆ ಕಾರಣೀಭೂತವಾದ ಭೂಮಿಕೆ, ಭೂಮಿ ಭೂ ಅಂದರೆ ಲಿಂಗದೇಹ, ಅದರ ಅಂತವನ್ನು ಚಿಂತನೆ ಮಾಡಿ. ಯಾವುದರಿಂದ ಹೋಗ್ತದೆ ಲಿಂಗದೇಹ ಹೋಗುವುದು, ಯಾವುದರಿಂದ ಸೃಷ್ಟಿಯಿಂದ ಲಿಂಗದೇಹ ಹೋಗುವುದಲ್ಲ, ಸೃಷ್ಟಿಯಿಂದ ಮತ್ತೆ ಸಕಾಮ ಕರ್ಮ ಪ್ರವೃತ್ತಿ ಕರ್ಮ, ಅದರಿಂದ ಮತ್ತೆ ಮತ್ತೆ ಭೂಮಿಯಲ್ಲಿ ಹುಟ್ಟಿ ಬರ್ತೇವೆ ನಾವು. ಮತ್ತೆ ಹುಟ್ಟಿ ಬರಬಾರದು ಅಂತ ಆಗ್ಬೇಕಾದ್ರೆ ಆ ಲಿಂಗದೇಹ ಭೂಮಿ ಅದರ ಕೊನೆ ಆಗ್ಬೇಕು, ಲಿಂಗದೇಹ ನಾಶ ಆಗ್ಬೇಕು. ಲಿಂಗದೇಹ ನಾಶ ಆಗುದು ಯಾವುದರಿಂದ ಅದರ ಆಲೋಚನೆ ಮಾಡಿ.
ನಾವು ಮದುವೆಯಾಗಿ ಮತ್ತೆ ಸಂಸಾರದಲ್ಲಿದ್ದು ಸೃಷ್ಟಿಕರ್ಮದಲ್ಲಿ ನಮ್ಮನ್ನು ತೊಡಗಿಸಿದ್ರಿಂದ ಆ ಭೂಮಿ ನಿಗದೇಹ ಕೊನೆಯಾಗುವುದಲ್ಲ, ಮತ್ತೆ ಮತ್ತೆ ದೇಹಗಳು ಬರ್ತಲೇ ಇರ್ತದೆ, ನಿಗದೇಹ ಗಟ್ಟಿಯಾಗ್ತದೆ. ಆದ್ರಿಂದ ಭೂವೋ ಅಂತಂ ಅದೃಷ್ಟ ಅದೃಷ್ಟವಾದ ಭೂವೋ ಅಂತಂ ಭೂಮಿಯ ಅಂತ. ಅದರಿಂದ ನೀವು ಪ್ರಯತ್ನ ಮಾಡಬೇಕಾದ್ದು ಸೃಷ್ಟಿಗೋಸ್ಕರ ಅಲ್ಲ, ಲಿಂಗದೇಹ ಕೊನೆಯಾಗುವುದಕ್ಕೋಸ್ಕರ ಬಂದ ಉದ್ದೇಶ ಸಾರ್ಥಕ ಆಗುವುದು. ಅಪ್ಪ ಬ್ರಹ್ಮದೇವರು ಹೇಳಿದ್ದು ದಕ್ಷನ ಮೂಲಕ ಸೃಷ್ಟಿ ಮಾಡಿ, ಮಗ ನಾರದರು ಹೇಳೋದು ಸೃಷ್ಟಿ ಅಲ್ಲ ನಾವು ಮೋಕ್ಷಕ್ಕೆ. ಎರಡೂ ಸರಿ ಇದೆ ನೋಡಿ. ಸೃಷ್ಟಿಯನ್ನು ಮಾಡಿದ್ರಿಂದ ಇದನ್ನು ಬೆಳೆಸಿದ್ರಿಂದ ದಕ್ಷನ ಆಜ್ಞೆ ಪರಿಪಾಲನೆ, ಬ್ರಹ್ಮದೇವರ ಆಜ್ಞೆ ಪರಿಪಾಲನೆ, ಭಗವಂತನ ಉದ್ದೇಶ ಸೃಷ್ಟಿ ಬೆಳೆಯುತ್ತದೆ. ನಾರದರು ಹೇಳಿದ್ರು ತಪ್ಪೇನು ಅಲ್ಲ, ನಮಗೆ ನಮ್ದು ಉದ್ಧಾರ ಬದಲಾಗಬೇಕು, ಮತ್ತೆ ಇಡೀ ಜಗತ್ತಿನ ಉದ್ಧಾರ ನಮ್ಮ ಉದ್ಧಾರ ಆಗ್ಬೇಕಾದ್ರೆ ಲಿಂಗದೇಹದ ಕೊನೆ ಆಗಬೇಕು. ಲಿಂಗದೇಹನೇ ಕಾಣುವುದಿಲ್ಲ, ಅದು ಕೊನೆ ಆಗೋದು ಹೇಗೆ ಗೊತ್ತಿಲ್ಲ ನನಗೆ. ಒಳಗಿನ ಎಲ್ಲ ಕಡೆ ಆ ಭೂಮಿಕೆ ಹೊರಗಿರ್ತದೆ, ಇಲ್ಲಿ ಭೂಮಿಕೆ ಒಳಗಿರ್ತದೆ, ಅದರ ಮೇಲೆ ಈ ದೇಹಗಳು ಬೆಳೆಯುತ್ತದೆ, ಮತ್ತೆ ದೇಹಗಳನ್ನು ಬೆಳೆಸುವುದು. ಹಾಗಾಗಿ ಲಿಂಗದೇಹವನ್ನು ಇಲ್ಲ ಅಂತ ಮಾಡಬೇಕು. ಅದಕ್ಕೆ ಏನು ಮಾಡಬೇಕು? ಭಗವಂತನ ಮಾತ್ರ ಅದಕ್ಕೆ ಸಮರ್ಥ. ಆ ದೇಹ ಇಲ್ಲ ಅಂತ ಮಾಡುವ ಶಕ್ತಿ ದೇವರನ್ನು ಬಿಟ್ಟರೆ ಉಳಿದವರಿಗೆ ಇಲ್ಲವೇ ಇಲ್ಲ. ಹಾಗಾಗಿ ಭಗವಂತನ ಚಿಂತನೆಯಲ್ಲಿ ತೊಡಗಿ ನೀವು ಹರಿಯೇಶ್ವರನೇ. ಹರಿಯೇಶ್ವರ ಅಂದರೆ ಏನು? ಅಶ್ವ ಅಂದರೆ ಕುದುರೆ. ಹರಿ ಅಂದರೆ ಹರಿಯ ಕಡೆಗೆ ಹರಿಯುವ ಕುದುರೆ ಉಳ್ಳವರನೇ ಹರಿಯೇಶ್ವರ ಆಗಬೇಕು. ಉಳಿದವರದ ಕುದುರೆ ಅದು ಭೂಮ್ಯಶ್ವ, ಪ್ರಪಂಚಾಶ್ವ, ದಿಗಶ್ವ, ಜಗದಶ್ವ, ಎಲ್ಲೆಲ್ಲಿಯೋ ಕುದುರೆ ಓಡುವ ಕುದುರೆ. ನಿಮ್ಮ ಕುದುರೆ ಹಾಗಲ್ಲ, ಭಗವಂತನ ಕಡೆಗೆ ಹರಿಯುವ, ಶ್ರೀಹರಿಯ ಕಡೆಗೆ ಹರಿಯುವ ಅಶ್ವ ನಿಮ್ಮದು. ಆದ್ದರಿಂದ ನೀವು ಹರಿಯ ಬಗ್ಗೆ ಚಿಂತನೆ ಮಾಡಿ, ಭೂಮಿಯ ಅಂತವನ್ನು ಕಾಣಿ, ಕಂಡು ಮೋಕ್ಷಪದಕ್ಕೆ ಸಾಗಿ ಅಂತ ನಾರದನು ಹೇಳಿತ್ತು. ಇದನ್ನು ಆ ಹರಿಯೇಶ್ವರರು ಒಟ್ಟಿಗೆ ಸೇರಿ ಚಿಂತನೆ ಮಾಡಿ ಈ ಉತ್ತರವನ್ನು ಕಂಡು ಹಿಡಿದು ನಾರದರಿಗೆ ಮೆಸೇಜ್ ಕಳಿಸ್ತಾರೆ. ನಾರದರೇ ಉತ್ತರ ಸಿಕ್ಕಿತವನು. ಭೂಮಿಯ ಅಂತ ಅಂತಂದ್ರೆ ಲಿಂಗದೇಹದ ಅಂತ ಆಗಬೇಕಾದ್ದು. ಸುಗುಣಾಚಾರಿಕ ಪರಮಾಚಾರಿಕ ಅಂತಕ್ಕಂತಹ ಲಿಂಗದೇಹಗಳು, ಆ ಪ್ರಕೃತಿ ಪರವಾದ ಲಿಂಗದೇಹ ನಾಶ ಆಗಲಿಕ್ಕೆ ಬೇಕಾದ ಪ್ರಯತ್ನ ನಾವು ಮಾಡ್ತೇವೆ. ನಾವು ಮಕ್ಕಳನ್ನು ಪಡೆಯುವುದಿಲ್ಲ, ಮದುವೆ ಆಗುವುದಿಲ್ಲ, ಸಂಸಾರಿಗಳು ಆಗುವುದೇ ಇಲ್ಲ. ನಾವು ನ್ಯಸಿಷ್ಣುಗಳಾಗಿ ಈ ನಾರಾಯಣ ತೀರ್ಥದಲ್ಲಿ ಇರ್ತೇವೆ. ನಾರದರು ಹೇಳಿದ್ರು ನನ್ನ ಉಪದೇಶ ಸಾರ್ಥಕ, ದಕ್ಷ ಕೈ ಕೈ ಹಿಡಲಿಕ್ಕೆ ಶುರು ಮಾಡಿದ. ಹೀಗೆ ಅವರ ಆ ಪ್ರಶ್ನೆ ಮುಂದುವರೆದಿದೆ. ಮುಂದುವರೆದ ಪ್ರಶ್ನೆಯಲ್ಲಿ ಏಕ ಪುರುಷಂ ರಾಜ್ಯಂ, ಒಬ್ಬನೇ ಪುರುಷ ಇರತಕ್ಕಂತಹ ರಾಜ್ಯ ನೋಡಿ, ಭುವ ಅಂತ ಮಾಡೋದಕ್ಕೂ ಇದಕ್ಕೂ ಸಂಬಂಧ ಬಂತು. ಒಬ್ಬನೇ ಪುರುಷ ಈ ದೇಶದಲ್ಲಿ ಯಾರು ಅಂದ್ರೆ, ಪ್ರಪಂಚದಲ್ಲಿ ಎಲ್ಲವೂ ಎರಡೆರಡೆರಡು ಅಂತ ಬರ್ತದೆ, ಬೇರೆ ಬೇರೆ ಬದಲಾವಣೆ ಆಗ್ತದೆ. ಪ್ರಪಂಚದಲ್ಲಿ ಒಂದು ಮಾತ್ರ ಬದಲಾವಣೆ ಆಗುವುದಿಲ್ಲ, ಎಲ್ಲ ಪೋಸ್ಟ್ ಬದಲಾವಣೆ ಆಗ್ತಾ ಇರ್ತದೆ. ಒಂದು ಪೋಸ್ಟ್ ಬದಲಾವಣೆ ಆಗುವುದಿಲ್ಲ, ಅದು ಯಾವುದು ಅಂದ್ರೆ ಲಕ್ಷ್ಮೀನಾರಾಯಣರ ಪೋಸ್ಟ್. ಲಕ್ಷ್ಮಿಯ ಪೋಸ್ಟ್ಗೂ ಇನ್ನೊಬ್ಬರು ಬದಲಿಕ್ಕಾಗುವುದಿಲ್ಲ. ನಾನು ಮುಂದಿನ ಕಲ್ಪದಲ್ಲಿ ಲಕ್ಷ್ಮಿ ಆಗಬೇಕು ಅಂತ ಬಯಸಿದ್ರೆ ಹೆಸರು ಮಾತ್ರ ಲಕ್ಷ್ಮಿ ಅಂತ ಇಟ್ಕೊಳ್ಬೇಕು ಅಷ್ಟೇ ಹೊರತು ಮಹಾಲಕ್ಷ್ಮಿ ಆಗಲಿಕ್ಕೆ ಸಾಧ್ಯನೇ ಇಲ್ಲ, ಭಗವಂತನ ಪಟ್ಟದಲ್ಲಿ ಕೊಡ್ಲಿಕ್ಕೆ ಆಗುವುದಿಲ್ಲ. ಈಶ್ವರನ ಪೋಸ್ಟ್, ಪರಮೇಶ್ವರನ ಆ ಜಾಗ, ಭಗವಂತನ ಜಾಗ, ಅದನ್ನು ಯಾರೂ ಕಬಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟು ಅರ್ಜಿ ಆಗಿದ್ರು, ಎಷ್ಟು ಮುಟ್ಟಿದ್ರು ಅದು ಸಿಗಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಆ ಪುರುಷ ಅಂತಂದ್ರೆ ಯಾವತ್ತೂ ಅವನೇ ಪೌರುಷದಿಂದ ತುಂಬಿರತಕ್ಕಂತಹ ಭಗವಂತ, ಸಾರ್ವಕಾಲಿಕವಾದ ಪುರುಷ, ಎಲ್ಲ ದೇಶಕ್ಕೆ ಸಂಬಂಧಪಟ್ಟ ಪುರುಷ, ಎಲ್ಲ ರಾಜ್ಯಗಳಿಗೆ ಅವನೊಬ್ಬನೇ ಪುರುಷ, ಉಳಿದವರೆಲ್ಲ ಅವನ ಭೃತ್ಯ. ಹಾಗಾಗಿ ಏಕ ಪುರುಷಂ ರಾಜ್ಯಂ, ಈ ಬ್ರಹ್ಮಾಂಡ ಈ ಪಿಂಡಾಂಡಗಳೇ ಏಕಪುರುಷಕವಾದ ರಾಜ್ಯ, ಭಗವಂತ ಆಳುವ ರಾಜ್ಯ, ಅವನನ್ನು ತಿಳ್ಕೊಳ್ಳಿ. ಅಂದರೆ ನಾವು ಭಗವಂತನ ರಾಜ್ಯದಲ್ಲಿ ಇರುವವರು, ಅವನನ್ನು ತಿಳಿಯಲಿಕ್ಕೆ ಪ್ರಯತ್ನ ಮಾಡಬೇಕು. ಅವನನ್ನು ತಿಳಿಯದೆ ನಾವು ಏನು ಮಾಡಿದರೂ ಮಹತ್ವ ಇಲ್ಲ, ಅದನ್ನು ಪಡೀಲಿಕ್ಕಾಗುವುದಿಲ್ಲ. ರಾಜನನ್ನು ನೋಡದೆ, ರಾಜನ ಒಪ್ಪಿಗೆ ಇಲ್ಲದೆ ನಾವು ಕೃಷಿ ಮಾಡಲಿಕ್ಕೆ ಸಾಧ್ಯ. ಏಕಪುರುಷಕವಾದ ರಾಜ್ಯ, ಅವನಿಗೆ ಸಂಬಂಧಪಟ್ಟ ರಾಜ್ಯ ಇದು, ಅವನನ್ನು ತಿಳ್ಕೊಳ್ಳದೆ, ಅವನ ಪರವಾನಿಗೆ ಪಡೆಯದೆ ಸೃಷ್ಟಿಯಲ್ಲಿ ನೀನು ಯಾಕೆ ತೊಡಗಿಸಿಕೊಳ್ತೀರಿ ಅಂತ ನಾರದರ ಪ್ರಶ್ನೆ ಇದು. ಅದು ಗೊತ್ತಾಯ್ತು ಹರಿಯೇಶ್ವರಿಗೆ. ಆಲೋಚನೆ ಮಾಡಿದ್ರು, ಏಕಪುರುಷಕ ರಾಜ ಅಂದ್ರೆ ಒಬ್ಬನೇ ಪುರುಷ, ಬ್ರಹ್ಮದೇವರ ಜಾಗ ಇದೆ, ಏಕಪುರುಷಕ ರಾಜ್ಯ ಅಲ್ಲ ಅದು. ಯಾಕೆಂದ್ರೆ ಆ ಪೋಸ್ಟ್ಗೆ ಬರ್ತಲೇ ಇದೆ, 100 ಜನ ಈಗಲೇ ಕ್ಯೂ ಅಲ್ಲಿ ನಿಂತು ಬಿಟ್ಟಿದ್ದಾರೆ.
ಕೃಷಿಕ ರಾಜ್ಯ ಆಗಿದೆ ಹಾಗೆ. ಹಾಗಾಗಿ ಸರಸ್ವತಿ ದೇವಿಯರ ಸ್ಥಾನ ಅದಕ್ಕೂ ಅಷ್ಟೇ, 100 ದಿನ ಕಾಲ ನಿಂತಿರ್ತಾರೆ. ರುದ್ರದೇವರ ಜಾಗ, ಎಲ್ಲ ಶೇಷದೇವರ ಜಾಗ, ಎಲ್ಲದಕ್ಕೂ ಸಾಲು ಸಾಲಾಗಿ ಜನ ನಿಂತಿರ್ತಾರೆ. ಆದ್ದರಿಂದ ಆ ಜಾಗಕ್ಕೆ ಇನ್ನೊಬ್ಬರು ಬರ್ತಾರೆ, ಮತ್ತೊಬ್ಬರು ಬರ್ತಾರೆ. ಏಕಪುರುಷಕ ರಾಜ್ಯ ಅಲ್ಲ, ಏಕಪುರುಷಕ ರಾಜ್ಯ ಅಂದರೆ ಭಗವಂತನ ಸ್ಥಾನ, ಲಕ್ಷ್ಮೀ ನಾರಾಯಣರ ಪೋಷ್ಟ ಮಾತ್ರ ಏಕಪುರುಷಕವಾದ ರಾಜ್ಯ, ಉಳಿದದ್ದು ಯಾವುದು ಅಲ್ಲ ಅಂತ ಅದನ್ನು ಹರೇಶ್ವರು ತಮ್ಮ ಬುದ್ಧಿಶಕ್ತಿಯಿಂದ ತೀರ್ಮಾನ ಮಾಡ್ತಾರೆ. ಅದೃಷ್ಟ ನಿರ್ಗಮಂ ಬಿಲಾನ್, ಒಂದು ಬಿಲ, ಬಿಲ ಅಂದರೆ ಒಂದು ಗುಹೆ. ಆ ಗುಹೆಯ ಒಳಗೆ ಹೋದರೆ ಸ್ವರ್ಗದಲ್ಲಿ ಜಾಗ ಗೊತ್ತಾಗುವುದಿಲ್ಲ. ಇದೆಂತ ಪ್ರಶ್ನೆ, ಹೋಗಲಿಕ್ಕೆ ದಾರಿ ಗೊತ್ತಾಗುವುದಿಲ್ಲ ಅಂತ ಕೇಳಿದ್ರೆ ಸರಿ ಹೋಗ್ತದೆ. ಯಾವ ಬಿಲಕ್ಕೆ ಹೋಗುವ ದಾರಿ ಗೊತ್ತಾಗುವುದಿಲ್ಲ ಅದಲ್ಲ, ಹೊರಬರುವ ಜಾಗ ಗೊತ್ತಾಗುವುದಿಲ್ಲ. ಅದೃಷ್ಟ ನಿರ್ಗಮಂ ಅಂತ ಆ ಜಾಗ ನಿಮ್ಗೆ ಗೊತ್ತುಂಟ ಅಂತ ಕೇಳ್ತಾರೆ. ಅಂದರೆ ಆ ಗುಹೆಯ ಒಳಗೆ ಹೋದರೆ ಹೊರಗೆ ಬರಲಿಕ್ಕೇ ಇಲ್ಲ. ಆ ಜಾಗ ಯಾವುದು, ಗುಹೆ ಯಾವುದು? ಒಂದೇ ಗುಹೆ, ಭಗವಂತ ವಾಸ ಮಾಡುವ ವೈಕುಂಠದ ಗುಹೆ. ಬಿಲ ಅಂದರೆ ಅದು, ಆ ಬಿಲ ಎಷ್ಟು ಜನ ಪ್ರವೇಶ ಮಾಡಿದರೂ ತುಂಬಿಕೊಳ್ಳುತ್ತೆ, ಇನ್ನೂ ಜಾಗ ಅಷ್ಟೇ ಉಳಿದಿರ್ತದೆ. ಎಷ್ಟೇ ಜನ ಬರಲಿ ಹೌಸ್ಫುಲ್ ಅಂತ ಆಗುವುದೇ ಇಲ್ಲ, ಎಷ್ಟು ಜನ ತುಂಬಿಸಿಕೊಳ್ತಾರೆ. ಆದರೆ ಸಮಸ್ಯೆ ಏನು ಅಂತಂದರೆ ಅಲ್ಲಿ ಹೋದರೆ ವಾಪಸ್ ಬರಲಿಕ್ಕಿಲ್ಲ. ಅದೃಷ್ಟ ನಿರ್ಗಮನ, ನಿರ್ಗಮನ ಜಾಗ ಇಲ್ಲ, ತೋರಿಸುವುದೇ ಇಲ್ಲ. ನಾವು ಯಾರಾದರೂ ಸಿಕ್ಕಿದ್ರೆ ಮನೆಗೆ ಬನ್ನಿ ಅಂತ ಕರಿತೇವೆ, ಔಪಚಾರಿಕವಾದರೂ ಕರಿತೇವೆ. ಬರುವುದಿಲ್ಲ ಅಂತ ಗ್ಯಾರಂಟಿ ಇರ್ತದೆ, ಆದರೂ ಕರಿತೇವೆ. ನಾವು ಬಂದುಬಿಟ್ಟಲ್ಲ ಅದೃಷ್ಟ, ಬರುವಾಗಲೇ ನಾವು ಹೇಳ್ತೇವೆ, ರೀ ಒಂದು ಕ್ಷಣ ಬಂದು ಹೋಗಿ, ಭಯ ನಮಗೆ ಉದ್ದಿನ ಕೂತರೆ ಅಂತ ಹೇಳುವಾಗಲೇ ಸರಿಯಾಗಿ ಹೇಳ್ತೇವೆ. ಒಂದು ಕ್ಷಣ ಬಂದು ಹೋಗಿ ಅಂದರೆ ಒಂದು ಕ್ಷಣ ಅಂದರೆ ಈ ಕ್ಷಣ ನೋಡೋದು ಆಗುತ್ತೆ ಅಷ್ಟೇ. ನಮ್ಮ ದೇವರು ಕರೆಯದೇ ಇಲ್ಲ ನಮ್ಮನ್ನು, ಯಾರು ಸಿಕ್ಕಿದ್ರು ಕರೆಯಲ್ಲ, ನನಗೆ ಬನ್ನಿ ಅಂತ ಕರೀತೀವಿ ನಾವೆಲ್ಲ ಹೇಳ್ತೇವೆ, ನನಗೆ ಬನ್ನಿ ಅಂತ ಕರೀತೀವಿ. ನಮ್ಮ ದೇವರು ಕರೆಯದೇ ಇಲ್ಲ, ಕರೆದರೆ ಹೊರಗೆ ಕಳಿಸುವುದೇ ಇಲ್ಲ. ಅದೃಷ್ಟ ನಿರ್ಗಮಂ ಬಿಲಂ ಅಂದರೆ ಭಗವಂತನ ಶತದ್ವೀಪ ಅನಂತಾಸನ ವೈಕುಂಠ ಎಂಬಂತಹ ಮಂದಿರ, ಅದು ಬಿಲ. ಅಲ್ಲಿಗೆ ಹೋದರೆ ಮತ್ತೆ ವಾಪಸ್ ಬರಲಿಕ್ಕಿಲ್ಲ. ನಜ ಪುನರಾವರ್ತದೆ. ಅದಕ್ಕೆ ನೀವು ಹೇಳ್ತೀರಿ, ಅದಕ್ಕೆ ನಮಗೆ ಮೋಕ್ಷ ಬೇಡ, ನಮ್ಮನೇ ಮನೆ ಆಗಲಿ ಅಂತ ಹೇಳೋದು. ಯಾಕೆ ನಜ ಪುನರಾವರ್ತದೆ ಅಂತಂದರೆ ಅದು ನೋಡಿದರೆ ಮತ್ತೆ ಯಾವುದೂ ಬೇಕು ಕಾಣಿಸುವುದಿಲ್ಲ. ಯಾಕೆ ಭಗವಂತನ ಮಂದಿರ, ಭಗವಂತ ಇರ್ತಕ್ಕಂತಹ ಜಾಗ, ಸುಖದ ಸುಪ್ಪತ್ತಿಗೆ ದುಃಖ ಇಲ್ಲವೇ ಇಲ್ಲ, ಸಮಸ್ಯೆನೇ ಇಲ್ಲ, ಹುಟ್ಟು ಸಾವು ಪ್ರಶ್ನೆನೇ ಇಲ್ಲ, ಅನಾಯಾಸವಾಗಿರ್ತಕ್ಕಂತಹ ಜಾಗ ಅದು ಬಿಲ. ಬಿಲ ಅಂತಂದರೆ ಎಲ್ಲ ಬಲ ತುಂಬಿಕೊಂಡಿರ್ತಕ್ಕಂತಹ ಜಾಗ. ಬಾ ಅಂದರೆ ಬಲ, ಬಿ ಅಂದರೆ ಅತಿಶಯವಾದ ಬಲ, ಅದನ್ನು ಕೊಡ್ತಕ್ಕಂತಹ ಜಾಗ ಬಿಲ. ಇದೆಲ್ಲ ದುರ್ಬಲವಾದ ಜಾಗಗಳು, ಅದು ಪ್ರಬಲವಾದ ಜಾಗ. ಸುಖದ ಪ್ರಾಬಲ್ಯ, ಜ್ಞಾನದ ಪ್ರಾಬಲ್ಯ, ಬಯಸಿದ್ದನ್ನು ಪಡೆಯುವ ಬಲ, ಎಲ್ಲ ತುಂಬಿಕೊಂಡಿರ್ತಕ್ಕಂತಹ ಬಿಲ. ಅಂತಹ ಬಿಲದಲ್ಲಿ ಹೋದರೆ ನಜ ಪುನರಾವರ್ತದೆ ಅಂತ ವೇದಗಳು ಸಾರಿವೆ. ಅದೃಷ್ಟ ನಿರ್ಗಮಂ, ಹೋದರೆ ಬರಲಿಕ್ಕಿಲ್ಲದೇ ಇದ್ದ ಜಾಗ, ಬರಬೇಕು ಅಂತ ಕಾಣಿಸದೇ ಇದ್ದ ಜಾಗ, ಅಲ್ಲೇ ಇರಬೇಕು ಅಂತ ಸೂಚಿಸುವ ಜಾಗ ಭಗವಂತನ ಮಂದಿರ. ಅದರ ಬಗ್ಗೆ ನಿಮ್ಗೆ ಗೊತ್ತುಂಟ ಹೇಳಿದ್ರು ನಾರದರು ಅಂತಂದರೆ, ನೀವು ಸೃಷ್ಟಿಯನ್ನು ತೊಡಗಿಸಿಕೊಂಡಿದ್ದೀರಿ. ಸೃಷ್ಟಿ ಅಂತಂದರೆ ಆ ಮನೆಗೆ ಹೋಗ್ಲಿಕ್ಕುಂಟ, ಈ ಮನೆಯಲ್ಲೇ ಬಿದ್ದಿರಬೇಕು. ಯಾಕಂದರೆ ಮಗ ಅಂತಾಯಿತು, ಮಗ ಅಂತಾದಮೇಲೆ ಸೊಸೆ ಬೇಕು ಅಂತಾಯಿತು, ಮಗ ಸೊಸೆ ಬೇಕು ಅಂತಾದ ಮೇಲೆ ಮೊಮ್ಮಗ ಮೊಮ್ಮಗಳು ಬೇಕು ಅಂತಾಯಿತು, ಮೊಮ್ಮಗ ಅಂತಾದ ಮೇಲೆ ಮೊಮ್ಮಗನಿಗೆ ಒಂದು ಮನೆ ಮಗ ಬೇಕು ಅಂತಾಯಿತು, ಮುಗೀತದ? ಹಾಗಾಗಿ ಮತ್ತೆ ದೇವರ ಮನೆಗೆ ಹೋಗೋದು ಯಾವಾಗ? ನಾರದರು ಕೇಳ್ತಾರೆ ಹರಿಯೇಶ್ವರ ಹತ್ರ, ಬೇಕಾಯಿತು ತಮ್ಮಯ ಬೇಡ ಅಂತ ಹೇಳಿ ನಾವು ಭಗವಂತನ ಮನೆಗೆ ಹೋಗ್ತೇವೆ. ಹಾಗಾಗಿ ಮತ್ತೆ ಪುನಃ ತಪಸ್ಸಲ್ಲಿ ತೊಡಗಿದ್ರು, ದಕ್ಷನ ಹತ್ರ ಬರಲೇ ಇಲ್ಲ. ಅದೃಷ್ಟ ನಿರ್ಗಮಂ ಬಿಲಂ, ಹೊರಗೆ ಬರಲಿಕ್ಕೆ ಕಾಣದೇ ಇದ್ದ ದಾರಿ ಉಳ್ಳತು, ಅದೇ ಬರಬೇಕಿಲ್ಲದಿದ್ದ ಜಾಗ. ಬಹುರೂಪ ಪುತ್ರಿಯಂ, ಅನಂತರದ ಪ್ರಶ್ನೆ, ಒಬ್ಬ ಹೆಣ್ಮಗಳು ಎಷ್ಟು ರೂಪ. ಈ ಯಕ್ಷಗಾನ ನಾಟಕದಲ್ಲಿ ಅರಿತ ನೋಡಿ, ಒಂದು ಬಣ್ಣ ಹಾಕುವುದು ತೆಗೆಯಿತು, ಮತ್ತೊಂದು ಬಣ್ಣ, ಅದಲ್ಲ ಇದು ಬಹುರೂಪ, ಅನೇಕ ರೂಪವನ್ನು ತಡೆದಿರತಕ್ಕಂಥ ಒಬ್ಬ ಹೆಣ್ಣು. ಅವಳ ಕಥೆ ಗೊತ್ತುಂಟ, ಸೃಷ್ಟಿ ಮಾಡಬೇಕಾದ್ರೆ ಒಂದು ಹೆಣ್ಣು ಬೇಕು, ಹೆಣ್ಣು ಅಂದರೆ ಬಹುರೂಪವುಳ್ಳವಳು ಅಂತ.
ಏನದು ಬಹುರೂಪದ ಹೆಣ್ಣು ಅಂದ್ರೆ ಯಾವುದು? ಇವರು ಆಲೋಚನೆ ಮಾಡಿದ್ರು. ಬಹುರೂಪದ ಹೆಣ್ಣು ಅಂತಂದ್ರೆ ಒಂದು ಹೆಣ್ಣು ಇದೆ, ಒಂದಲ್ಲ ಎರಡು ಹೆಣ್ಣು ಇದೆ. ಅದು ಯಾವುದು ಅಂದ್ರೆ ನಮ್ಮ ಮನಸ್ಸು. ಆ ಮನಸ್ಸು ಬಹುರೂಪ. ಬಹುರೂಪ ಅಂತಂದ್ರೆ ಈಗ ಎಣಿಸಿದ್ದು ಮತ್ತೆಗೆ ಆಗೋದಿಲ್ಲ. ಇನ್ನೊಬ್ಬರು ಮನಸ್ಸು ನಮ್ದೇ, ನಾವು ಇನ್ನೊಬ್ಬರಿಗೆ ಹೋಯ್ತೀವಿ. ಎಂತ ಚಂಚಲ ನಿಜಪ, ಈ ಬರ್ತೇನೆ ಹೇಳಿದಾಗಿ ಬರುವುದಿಲ್ಲ. ನಾವೇನು ಅದಕ್ಕಿಂತ ಬಿಗಿಯಾದವರು. ಈ ಮನಸ್ಸು ಕ್ಷಣ 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 ಕ್ಷಣಕ್ಕೆ ಬದಲಾವಣೆ ಆಗ್ತಾ ಇರ್ತದೆ. ಮನೆಯಿಂದ ಹೊರತಾಗ ಪ್ರವಚನಕ್ಕೆ ಹೋಗುವ ಅಂತಿತ್ತು, ಪ್ರವಚನಕ್ಕೆ ಕೂತಾಗ ಯಾವಾಗ ಹೋಗುದು ಅಂತ ಕಾಣಿಸ್ತದೆ. ಎಷ್ಟೊತ್ತು ಕೂಡಬೇಕು ರಗಳೆ ಅಂತ ಅನಿಸುತ್ತದೆ. ಬಹುರೂಪ. ಆ ಪ್ರವಚನದಲ್ಲಿ ಒಂದು ಗಂಟೆ ಕೂತಾಗ ನೂರಾರು ಆಲೋಚನೆಗಳು, ಸಾವಿರಾರು ಚಿಂತನೆಗಳು, ಬೇಕು ಬೇಡ ಅದರ ವಿಮರ್ಶೆಗಳು. ಇದು ಬೆಳಗಿನಿಂದ ರಾತ್ರಿ, ರಾತ್ರಿಯಿಂದ ಬೆಳಗ್ಗೆ, ನೂರು ವರ್ಷ. ವಾಹ್, ಎಷ್ಟು ಬಹುರೂಪ. ನಾರದರು ಹೇಳ್ತಾರೆ ಈ ಪ್ರಶ್ನೆ ಅವರು ಕೊಟ್ಟು ಹರೀಶ್ವರ ತಲೆಗೆ ಆಹಾರ ಕೊಟ್ಟರು. ಹರೀಶ್ವರ ಆಲೋಚನೆ ಮಾಡಿದರು, ಇದು ಬಹುರೂಪದವಾದ ಹೆಣ್ಣು ಅಂದರೆ ನಮ್ಮ ಮನಸ್ಸು. ಇದನ್ನೇನು ಮಾಡಬೇಕು? ನಾವು ಬಿಡಬೇಕು. ನಾವು ಮದುವೆ ಆದರೆ ಇಲ್ಲಿ ಬಿಡಲಿಕ್ಕಾಗುತ್ತೆ. ಇದು ಮತ್ತೊಂದು ಮನಸ್ಸು ಸೇರಿದೆ ಇದಕ್ಕೆ. ಬಹುರೂಪದ ಹೆಣ್ಣು ಇನ್ನೊಂದು ಸೇರಿತ್ತು. ಮಗುವಾಯಿತು ಅಂದರೆ ಮತ್ತೊಂದು ಬಹುರೂಪದ ಹೆಣ್ಣು ಸೇರಿತ್ತು. ಅದಕ್ಕೆ ಮದುವೆ ಆದರೆ ಮತ್ತೊಂದು ಬಹುರೂಪದ ಹೆಣ್ಣು ಸೇರಿತ್ತು. ಏ, ಇದು ಆಗುವಂಥದ್ದಲ್ಲ, ಇನ್ನೊಂದು ಬಿಡಬೇಕು. ನಾವು ಬಹುರೂಪದ ಹೆಣ್ಣಿನ ಜೊತೆಗೆ ನಾವು ಬದುಕು ಮಾಡಬೇಕು ಅಂದರೆ ಈ ಮನಸ್ಸನ್ನು ಬಿಡಬೇಕು. ಮನಸ್ಸನ್ನು ಬಿಡುವುದು ಯಾವಾಗ? ಆ ಸ್ವರೂಪ ಮನಸ್ಸು ಕೆಲಸ ಮಾಡಿದ್ರೆ ಮಾತ್ರ. ಇನ್ನೊಂದು ಮನಸ್ಸಿದೆ, ಸ್ವರೂಪಭೂತವಾದ ಮನಸ್ಸು. ಅದು ಬಹುರೂಪ ಅಲ್ಲ, ಏಕರೂಪ. ಅದು ಒಂದೇ ರೂಪ. ಅದಕ್ಕೆ ನಮ್ಮದು ಆ ಸ್ವರೂಪಭೂತವಾದ ಮನಸ್ಸು, ಅದನ್ನು ಸಾಕ್ಷಿ ಅಂತ ಕರೀತಾರೆ. ಆ ಸಾಕ್ಷಿ ರೂಪವಾದ ಮನಸ್ಸು ದೃಢ ನಿರ್ಧಾರ, ಅದರಲ್ಲಿ ನೋ ಚೇಂಜ್. ಈ ಚೇಂಜ್ ಇದು ಬದಲಾವಣೆ ಆಗೋದು ಈ ಬಹುರೂಪ ಹೆಣ್ಣು ಅಂದರೆ ಆ ಮನಸ್ಸು, ಪ್ರಾಕೃತವಾದ ಮನಸ್ಸು, ಭೌತಿಕವಾದ ಮನಸ್ಸು. ಈ ಮನಸ್ಸನ್ನು ಬಿಡಬೇಕಾಗ್ತದೆ. ನಿರ್ಧಾರದಲ್ಲಿ ಸ್ನಾನ ಮಾಡುವ ತನಕ ಈ ಮನಸ್ಸು ನಮ್ಮೊಟ್ಟಿಗೆ ಇರ್ತದೆ, ಅನಾದಿ ಕಾಲದಿಂದ ಬಂದದ್ದು. ಅದನ್ನು ಬಿಡುದು. ನಿರ್ಧಾರದಲ್ಲಿ ಸ್ನಾನ ಮಾಡುವಾಗ ಈ ನದಿ ಸ್ನಾನಕ್ಕೆ ಹೋದಾಗ ಬಟ್ಟೆ ಬಿಟ್ಟು ಬರ್ತಾರೆ ನೋಡಿ, ನೋಡಿದ್ರೆ ಬೈತಾರೆ. ಹರಿವ ನದಿ ಆದರೆ ಪರವಾಗಿಲ್ಲ. ಆ ನಿರ್ಧಾರದಲ್ಲಿ ಮನಸ್ಸನ್ನು ಬಿಡಬೇಕು. ಎಷ್ಟು ನದಿಗಳು, ಆ ನದಿಯಲ್ಲಿ ಎಷ್ಟು ಮನಸ್ಸುಗಳು ತೀರ್ತಾ ಇರ್ತದೆ ಅಂತ ನಾವು ಹೋದಾಗ ನೋಡೋಣ. ಅಲ್ಲಿವರೆಗೆ ಯಾಕೆ ಆಲೋಚನೆ? ಅದು ಮನಸ್ಸು ಬಿಡಬೇಕಾದ ಮನಸ್ಸು, ಬಹುರೂಪದ ಮನಸ್ಸು. ಆ ಏಕರೂಪದ ಮನಸ್ಸು ನಮಗೆ ಬೇಕು ಅಂತ ಅದು ಬರಬೇಕಾಗಿದ್ದರೆ ಈ ಪ್ರಪಂಚ ಬಿಟ್ಟು ಭಗವಂತನಲ್ಲಿ ತನ್ಮಯರಾಗಬೇಕು. ಭಗವಂತನೇ ಈ ಮನಸ್ಸನ್ನು ಬಿಡಿಸಿ ಆ ಮನಸ್ಸನ್ನು ಕೊಡಬೇಕಾಗ್ತದೆ ಅಂತ. ಪುಂಶ್ಚರೀಪತಿ, ಪುಂಶ್ಚರಿ ಅಂತಂದರೆ ಪುಮಾಂಸಂ ಪುಮಾಂಸಂ ಪ್ರತಿ ಚರತೀತಿ ಪುಂಶ್ಚರಿ ವೇಷ್ಯ ಅಂತ. ಪುಂಶ್ಚರೀಪತಿ ಅಂದರೆ ವೇಷ್ಯ ಗಂಡ, ಅವರ ಬಗ್ಗೆ ಪರಿಚಯ ಅಂತ. ವೇಷ್ಯ ಅಂತಂದರೆ ಬುದ್ಧಿ, ಬುದ್ಧಿ ಅಂತೂ ಪ್ರವಲಾಂಬಿತಿ ಅಂತ ನಾವು ನೋಡ್ತೇವೆ. ನಾವು ಬುದ್ಧಿ ಅಂದರೆ ಯಾರು ಆಗ್ಬೋದು, ಯಾರೊಟ್ಟಿಗೂ ಹೋಗ್ತಾ ಇರ್ತದೆ. ಬುದ್ಧಿಗೆ ಇದೇ ಬೇಕು ಅಂತೇನಿಲ್ಲ. ಬುದ್ಧಿ ಒಂಥರ ಒಬ್ಬ ಪುರುಷನನ್ನು ಬುದ್ಧಿ ವಿಶೀಕರಿಸ್ತದೆ, ಇನ್ನೊಂದನ್ನು ವಿಶೀಕರಿಸ್ತದೆ. ಅವ್ರು ಹೇಳಿದ್ದು ನಾವು ಪುಂಶ್ಚರೀಪತಿ ಆಗಬಾರದು. ಯಾರ್ಯಾವುದೋ ಬೆನ್ನ ಹಿಂದೆ ಹೋಗುವ ಬುದ್ಧಿಯ ಗಂಡ ನಾವಾಗಬಾರದು. ಮತ್ತೆ ಆ ಭಗವಂತನ ಬೆನ್ನ ಹಿಂದೆ ಹೋಗುವ ಬುದ್ಧಿಯ ಪತಿ ನಾವಾಗ ಪುಂಶ್ಚರೀಪತಿ ಆಗಬಾರದು. ಪುರುಷೋತ್ತಮನಾದ ಭಗವಂತನ ಕಡೆಗೆ ಚಲಿಸುವ ಆ ಪ್ರಮದೆ ಅರ್ಥಾತ್ ಬುದ್ಧಿ, ಅದರ ಪತಿ ನಾವಾಗಬೇಕು. ಅಂದರೆ ನಮ್ಮ ಬುದ್ಧಿ ದಿಯೋಯೋದ ಪ್ರಚೋದಯಾದ ಆ ಬುದ್ಧಿ, ಆ ಪ್ರಚೋದಕನಾದ ಭಗವಂತನ ಕಡೆಗೆ ಹರಿಯುವ ಬುದ್ಧಿ ಅದು ನಮ್ದಾಗಬೇಕು ಅಂತ ಪುಂಶ್ಚರೀಪತಿ ಅಂತ ಆ ಕುಟ ಪ್ರಶ್ನೆಗೆ ಹರಿಯಶ್ವರು ಸರಿಯಾದ ಉತ್ತರವನ್ನು ಕಾಣ್ತಾರೆ. ನರದರಿಗೆ ಹೇಳ್ತಾರೆ, ನರದರಿಗೆ ಉತ್ತರ ಹೀಗೆ ಸಿಕ್ಕಿದೆ, ಸರಿಯಾದ ಉತ್ತರ ಮುಂದೇ ನಿಮ್ಮ ನಿರ್ಧಾರ ಅಂತ ಹೇಳ್ತಾರೆ. ಹೇಳ್ತೀವಿ ನಾ ಎಲ್ಲ ಪ್ರಶ್ನೆಗೆ ಉತ್ತರ ಕೊಟ್ಟ ಮೇಲೆ ಅಂತ ಹೇಳ್ತಾರೆ ಹರಿಯಶ್ವರ. ಅದರ ಮೇಲೆ ಅವರು ಕೇಳಿದ್ದಾರೆ, ಅದು ಉಭಯತೋವಹ ನದಿ, ಎರಡು ಕಡೆ ಹರಿಯುವ ನದಿ ಅದು ಏನು? ನದಿ ಅಂದರೆ ಒಂದು ಕಡೆ ಹರಿವೆ, ಆಚೆ ಈಚೆ ತೀರ, ಮಧ್ಯದಲ್ಲಿ ನದಿ ಹರಿವೆ, ಇದು ಹಾಗಲ್ಲ. ಒಂದು ದಡ, ಎರಡು ಕಡೆಯಲ್ಲಿ ನದಿ ಹರಿಯುವಂಥದ್ದು, ಇದು ಹೇಗೆ ವಿವರ್ಷೆ ಮಾಡಿದರು? ಅದು ಸುಲಭ. ಅದೇನು ಅಂದರೆ ಒಂದು ತೀರ, ಅದಕ್ಕೆ ಎರಡು ಪ್ರವಾಹಗಳು. ಎರಡು ಪ್ರವಾಹ ಅಂತಂದರೆ ಒಂದು ಹುಟ್ಟಿನ ಪ್ರವಾಹ, ಒಂದು ನಾಶದ ಪ್ರವಾಹ. ಹುಟ್ಟಲೇ ಇರ್ತೇವೆ, ಸಾಯ್ತಲೇ ಇರ್ತೇವೆ. ನೀವು ಒಬ್ಬರತ್ರ ಮಾತಾಡಿ ಹೇಳ್ತೇವೆ, ಏನು ಜೀವನ ಸತ್ತೋದೇ ಅಂತ ಹೇಳ್ತೇನೆ. ಯಾರೋ ಒಬ್ಬರು ಬೈತಾರೆ ಅನ್ನಿಸ್ಬಿಡಿ, ಬೈದ ತಕ್ಷಣ ಒಂದು ರಿಯಾಕ್ಷನ್ ಏನು ಅಂತಂದ್ರೆ ನಾನು ಸತ್ತೆ, ಕೊಂದ್ರು ನನ್ನ, ಹೀಗೆ ಎಷ್ಟು ಸಾಯ್ತಾ ಇರ್ತೇವೆ.
ಒಂದು ಶರೀರದಲ್ಲಿ ಎಷ್ಟು ಸಲ ಸಾಯಿತು? ಸಾಯಬೇಕಾದ್ರೆ ಹುಟ್ಟಲೇ ಇರಬೇಕಲ್ಲ. ಈ ಶರೀರ ಹೋಯಿತು, ಮತ್ತೊಂದು ಶರೀರ, ಮತ್ತೊಂದು ಶರೀರ. ಇದು ಉಭಯತೋವಹ. ಎರಡು ಭಾಗದಲ್ಲಿಯೂ ಕೂಡ ಈ ನದಿ ಹರಿತರೇ ಇರ್ತದೆ. ಹರೀಶ್ವರರಿಗೆ ನಾರದರು ಕೇಳಿದ ಪ್ರಶ್ನೆ ಇದು, ನಿಮ್ದೊಂದು ನದಿ ಇದೆ, ಎರಡು ನದಿ, ಪುನಃ ಮಗುವನ್ನು ಕೊಟ್ಟರೆ ಅದಕ್ಕೆ ಮತ್ತೆ ಆ ನದಿಗಳು, ಅದಕ್ಕೆ ಮತ್ತೆ ನದಿಗಳು. ಛೇ ಛೇ ಛೇ, ಬೇಡವೇ ಬೇಡಪ್ಪ, ಇಲ್ಲ ಹರಿಯುವ ನದಿಗಳು ಬೇಡವೇ ಬೇಡ, ಬಿಟ್ಟುಬರೋಣ ಅಂತ. ನದಿ ತೀರದ ಸಾವಾಸ ಬೇಡ, ಉಭಯತೋ ವರಣ. ಹರಿಯುವ ನದಿ, ಸ್ನಾನಕ್ಕೆ ಬೇಕಾದ ನದಿ ಬೇಕಷ್ಟೇ ಹೊರತು ನಮ್ಮನ್ನು ಪ್ರವಾಹದಲ್ಲಿ ಕೊಚ್ಚಿಕೊಂಡು ಹೋಗುವ ನದಿ ಬೇಡ ಅಂತ. ನದಿಯಿಂದ ದೀನರಾಗಬಾರದು, ಸಮೃದ್ಧರಾಗಬೇಕು ಅಂತ ಚಿಂತನೆ ಮಾಡಿ. ಪಂಚ ಪಂಚಾಶತ್ ಗೃಹಂ, ಇಪ್ಪತ್ತೈದು ಮನೆ, ಐದು ಐದು ಪಂಚ ಪಂಚ ಗೃಹಂ, ಪಂಚ ಪಂಚಾದ್ಭುತ ಗೃಹಂ, ಐದು ಐದರ ಅದ್ಭುತವಾದ ಮನೆ ನೋಡಿದ್ದೀರಾ. ಐದು ಐದು ಅಂತಂದರೆ ಐದೈದು ಇಪ್ಪತ್ತೈದು, ಇಪ್ಪತ್ತೈದು ಅದ್ಭುತವಾದ ಮನೆ ಅಂತಂದರೆ ಅದು ಈ ಶರೀರನೇ. ಇಪ್ಪತ್ತೈದು ತತ್ವಗಳನ್ನು ಒಳಗೊಂಡಿರತಕ್ಕಂತಹದ್ದು ಈ ಪ್ರಪಂಚ, ಬ್ರಹ್ಮಾಂಡ, ಈ ಪಿಂಡಾಂಡಗಳೇ ಐದು ಐದು ಪಂಚ ಪಂಚಾದ್ಭುತ ಗೃಹಂ, ಐದು ಐದರ ಅದ್ಭುತ ಗ್ರಹ. ಇಪ್ಪತ್ತೈದು ತತ್ವಗಳನ್ನು ಒಳಗೊಂಡಿರತಕ್ಕಂತಹ ಅದ್ಭುತವಾದ ಗ್ರಹ. ಒಂದು ಶರೀರ ಸೃಷ್ಟಿ ಮಾಡಿದರೆ ನಮ್ಮ ದೇವರು ಅದನ್ನು ಎಷ್ಟು ಸುಂದರವಾಗಿ ನಿರ್ಮಾಣ ಮಾಡಿದ್ದಾನೆ ಅಂತ. ನಾವು ಮನೆ ನೋಡ್ತೇವೆ, ನಾವು ಫಿನಿಷಿಂಗ್ ವರ್ಕೇ ಸರಿಯಿರಲಿಲ್ಲ. ನಮ್ಮ ದೇವರು ಮಾಡಿದ್ದಾರೆ ಒಂದೊಂದು ಮನೆ ಅದರ ಫಿನಿಷಿಂಗ್ ವರ್ಕ್ ಪುಸ್ತಕ ನಮಗೆ ನೋಡಲಿಕ್ಕೆ ನೋಡಬೇಕು. ಫಿನಿಷಿಂಗ್ ವರ್ಕ್ ಎಷ್ಟು ಚೆನ್ನಾಗಿ ಮಾಡಿದ್ದಾನೆ ಭಗವಂತ. ಕೈ ಮಾಡಿದರೆ ಅದನ್ನು ಫಿನಿಷಿಂಗ್ ವರ್ಕ್ ಚೆನ್ನಾಗಿರ್ತದೆ ನೋಡಿ. ಅದನ್ನೆಲ್ಲ ಪ್ಯಾಕ್ ಮಾಡಿ ಒಳಗೆಲ್ಲ ಇಟ್ಟು ಯಾವುದು ಕಾಣದಿದ್ದಾಗಿ ಚಂದ ಮಾಡಿ ಕೊಟ್ಟಿರ್ತಾರೆ. ನೀವು ಡಾಕ್ಟರ್ ಹತ್ರ ಹೋಗಿ ಬಂತಾರ, ಬಂದ ಕೂಡಲೇ ಕೇಳ್ತಾರೆ, ಈ ಆಸ್ಪತ್ರೆಗೆ ಯಾವಾಗ ಹೋಗಿ ಬಂದ್ರಿ, ಎಷ್ಟು ಚೆನ್ನಾಗಿ ಗೊತ್ತಾಗುತ್ತೆ ನೋಡಿ. ಡಾಕ್ಟರ್ ಹತ್ರ ಹೋದ್ರೆ ಹೋಗಿ ಬಂದರೆ ಈ ಮನೆಯಲ್ಲೆಲ್ಲ ಈ ವೈರಿಂಗ್ ಮಾಡುವವರು, ಪಂಪಿಂಗ್ ಮಾಡುವವರು ಬರ್ತಾರೆ ನೋಡಿ. ಒಂದಲ್ಲ ಹೋಗಿ ಬಂದರೆ ಎಲ್ಲ ಪ್ಯಾಚ್ ಅರ್ಧ 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 ಮಾಡಬೇಕಿರ್ತಾರೆ ನಮ್ಮ ಡಾಕ್ಟ್ರುಗಳು. ಅದು ಇಲ್ಲಿದ್ದ ಡಾಕ್ಟರ್ ಯಾರು ಬೇಜಾರು ಮಾಡಬೇಡಿ, ಸುಮ್ಮನೆ ಹೇಳಿ. ನಮ್ಮ ಸಾಮರ್ಥ್ಯನೇ ಅಷ್ಟು, ಅದೇನು ಮಾಡಲಿಕ್ಕೆ ಆಗಲ್ಲ. ಭಗವಂತನ ಸಾಮರ್ಥ್ಯ ಚಿಂತನೆ ಮಾಡಬೇಕಾದ್ರು ಅಂತ ಅಷ್ಟೇ. ಇಪ್ಪತ್ತೈದು ತತ್ವಗಳ ಅದ್ಭುತವಾದ ಮನೆ ಇದು, ಎಲ್ಲಿ ಒಂದು ಪ್ಯಾಚ್ ಕಾಣಿಸದೇ ಇಲ್ಲ. ಎಷ್ಟು ತುಂಬಿಸಿದ್ದಾನೆ ಅಂತಂದ್ರೆ ಯಾರೋ ಒಬ್ಬರು ಡಾಕ್ಟರ್ ಹೇಳಿದರು, ಅವರು ಆಪರೇಷನ್ ಮಾಡಿಬಿಟ್ರಂತೆ, ಎಲ್ಲ ಹೊರಗಿಟ್ರಂತೆ. ಒಳಗಿಡುದು ಹೇಗೆ ಅಂತ, ಎಲ್ಲಿ ತುಂಬಿಸಬೇಕು ಅಂತ. ತುಂಬಿಸ್ಲಿಕ್ಕೆ ಕಷ್ಟ ಆಯ್ತು ಅವರಿಗೆ. ಕೊನೆಗೆ ಏನೇನೋ ಮಾಡಿ ಒಟ್ಟಿಗೆ ತುಂಬಿಸಿ ಅದನ್ನು ಕೊನೆಗೆ ಹಾಕಿ ರಗಳೆ ಇನ್ನು ಬೇರೆ ಸಾಕೋ ಸಾಕು ಅನಿಸ್ತು. ದೇವರು ನೀಟಾಗಿ ಒಳಗೆ ಇಟ್ಟಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಇಟ್ಟಿದ್ದಾರೆ. ಹೇಗೆ ಗೊತ್ತಾಯಿತು ಅಂದರೆ ಸ್ಕ್ಯಾನಿಂಗ್ ಮಾಡಿದ್ರೆ ಗೊತ್ತಾಗುತ್ತೆ ಎಲ್ಲೆಲ್ಲಿ ಏನೇನಿದೆ ಅಲ್ಲಿ. ಇದು ಅದ್ಭುತವಾದ ಗೃಹ, ಪಂಚ ಪಂಚ ಅದ್ಭುತ ಗೃಹ, ಐದೈದರ ಅದ್ಭುತವಾದ ಗೃಹ. ಐದು ಅಂತಂದರೆ ಪಂಚಭೂತಗಳು, ಮಣ್ಣು, ನೀರು, ಬೆಂಕಿ, ಗಾಳಿ, ಆಕಾಶ. ಈ ಮಣ್ಣು ಮುಟ್ಟಿ ಗಲೀಜಾಗುತ್ತೆ, ಇದೇನು ಆಗಲಿಲ್ಲ. ನೀರು ಇದರಲ್ಲಿ ಇದೆ, ಇದು ಈ ನೀರು ಎಷ್ಟು ಅದ್ಭುತವಾದ ನೀರು, ಎಂಥ ಬೆಂಕಿ, ಎಲ್ಲವೂ ಅದ್ಭುತ. ಐದು ಇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಐದು ಕರ್ಮೇಂದ್ರಿಯಗಳು, ಶಬ್ದಾದಿ ಪ್ರಪಂಚಗಳು, ಇದೆಲ್ಲ ಪ್ರಕೃತಿ, ಅಹಂಕಾರ, ಮನಸ್ತತ್ವ, ವಿಜ್ಞಾನ ತತ್ವ, ಎಲ್ಲ ಅದ್ಭುತ ಜೀವ. ಇಪ್ಪತ್ತೈದು ತತ್ವಗಳನ್ನು ಒಳಗೊಂಡ ಐದೈದರ ಇಪ್ಪತ್ತೈದರ ಅದ್ಭುತವಾದ ಗ್ರಹ. ಅವರು ಹೇಳ್ತಾರೆ ಈ ಪ್ರಪಂಚ ಅದ್ಭುತವಾದ ಗ್ರಹ, ಇದನ್ನು ನೋಡು, ಇದನ್ನು ಸೃಷ್ಟಿ ಮಾಡಿದವನನ್ನು ನೋಡು, ನೋಡಿ ಮುಂದೆ ಸೃಷ್ಟಿ ಬೇಕಾಗಬೇಕು ಅನ್ನೋದನ್ನು ತೀರ್ಮಾನ ಮಾಡಬಹುದು. ಯಾಕೆ ಅದ್ಭುತ ಗ್ರಹ ಅಂತಂದರೆ ಇದು ಗ್ಯಾರಂಟಿ ಇದೆ, ದೇವರು ಇದರಲ್ಲಿ ಗ್ಯಾರಂಟಿ ಎಲ್ಲ ಹಾಕಿರ್ತಾರೆ. ಇದರಲ್ಲಿ ನಮ್ಗೆ ಗೊತ್ತಿರಲಿಲ್ಲ, ಚಿಕ್ಕ ಅಕ್ಷರದಲ್ಲಿ ಇರ್ತದೆ, ಸ್ಕ್ಯಾನ್ ಮಾಡಿದ್ರೆ ಗೊತ್ತಾಗುತ್ತೆ ಎಷ್ಟು ಆಯುಷ್ಯ ಅಂತ. ಅದರಲ್ಲಿ ಕೊನೆ ಬರೆದಿರ್ತಾನೆ, ಅದರಲ್ಲಿ ನೀವು ಎನ್ನಾರ್ಕೋ ನೀವು ಮಠಕ್ಕೆ ಹೋಗಿರೋ ಪ್ರತಿ ವರ್ಷ ಭಾಗವತ ಕೇಳಿದ್ರೆ ಅದರಲ್ಲಿ ಸ್ವಲ್ಪ ಜಾಸ್ತಿ ಜಾಸ್ತಿ ಮಾಡ್ತಾ ಬರ್ತಾನೆ ಮೇಲೆ. ಇದು ಸಾಮಾನ್ಯವಾಗಿ ಇಷ್ಟು ಅಂತ, ಎಷ್ಟಾದರೂ ಒಂದು ನೂರು ವರ್ಷ, ಎಷ್ಟು ಚಿರಂಜೀವತಿ ಶತಂ ವರ್ಷ ಆಗಿ ತೀವತಿ, ಇಂಥದ್ದನ್ನು ಯಾಕೆ ಬೇಕು ನಿನಗೆ, ಬೇಡ ಬೇಕು ಬಾ ಅಂತ ಹೇಳ್ತಾನೆ. ಅದರ ಮೇಲೆ ಕ್ವಚಿತ್ ಹಂಸಂ ಚಿತ್ರಕಥಂ, ಚಿತ್ರಕಥೆ ಹೇಳ್ತಕ್ಕಂತಹ ಹಂಸದ ಬಗ್ಗೆ ನಿನಗೆ ಪರಿಚಯ ಅಂತ ಅಂತ ಕೇಳ್ತಾನೆ. ಚಿತ್ರಕಥೆ ಅಂತಂದರೆ ನಾರದರು ಹೀಗೆ ಹೇಳಿದ ಕಥೆ ಹಾಗೇನೆ. ಈ ವ್ಯಾಸರು ಪುರಾಣಗಳನ್ನು ಕೊಟ್ಟಿದ್ದಾರೆ, ಮಹಾಭಾರತವನ್ನು ಕೊಟ್ಟಿದ್ದಾರೆ, ಇದೆಲ್ಲ ಚಿತ್ರಕಥಂ ಹಂಸಂ, ವಿಚಿತ್ರವಾದ ಕಥೆಗಳನ್ನೇ ಹೇಳ್ತಾರೆ. ವಿಚಿತ್ರವಾದ ಕಥೆ ಅಂತಂದರೆ ಅದು ಸಮಾಧಿ ಭಾಷೆಯಿಂದ ಹೇಳಿರ್ತದೆ,
ದರ್ಶನ ಭಾಷೆಯಿಂದ ಹೇಳಿರ್ತಾರೆ, ವಿಷಯ ಭಾಷೆಯಿಂದ ಹೇಳಿರ್ತಾರೆ. ಕೆಲವು ಸಲ ಅರ್ಥನೇ ಆಗುವುದಿಲ್ಲ, ಅದು ರಹಸ್ಯ ಭಾಷೆಯಲ್ಲಿ ಅದನ್ನು ಹೇಳಿರ್ತಾರೆ. ಕೆಲವು ದರ್ಶನ ಭಾಷೆ ಅಂದರೆ ಕಾಣ್ತದೆ ಹೇಗೆ ಹಾಗೆ ಹೇಳುವಂಥದ್ದು, ಕೆಲವದನ್ನು ಸಮಾಧಿ ಸ್ಪಷ್ಟವಾಗಿ ಅರ್ಥವಾಗಿ ಹೇಳುವಂಥದ್ದು. ಶ್ರೀಮದ್ ಭಾಗವತ ಮಹಾಭಾರತ ಎಲ್ಲದರಲ್ಲಿ ಇಂತಹ ಭಾಷೆಗಳನ್ನು ಬಳಸಿದ್ದಾರೆ. ಅಂತಹ ಪುರಾಣಗಳು ಅದನ್ನು ಕೊಟ್ಟಂತಹ ಭಗವಂತ ಚಿತ್ರಕಥಂ ಹಂಸಂ ಸ್ವಯಂ ಭ್ರಮಿಂ ಕ್ಷುರಾಂತಂಚ ಸ್ವಯಂ ಭ್ರಮಿಂ, ತಿರುತ್ತಲೇ ಇದ್ದದಂತೆ ಆ ಚಕ್ರ. ಅದು ಅದರ ಆ ಕೊನೆಯ ಪದ ಅದು ಭಾರೀ ತೀಕ್ಷ್ಣವಾದ, ಅಂತಹ ತೀಕ್ಷ್ಣವಾದ ತುದಿ ಉಳ್ಳ ಭ್ರಮಣೆ ಉಳ್ಳ ತಿರುತ್ತಲೇ ಇರುವ ಚಕ್ರದ ಬಗ್ಗೆ ಗೊತ್ತಾ, ಚಕ್ರ ಬರುವ ತಲೆ ಬಿದ್ದಿದೆ ನಮಗೆ ಅಷ್ಟೇ. ಅದು ಯಾವಾಗಲಿಲ್ಲಲ್ಲ, ಯಾವಾಗಲೂ ತಿರುತ್ತಾ ಇರಬೇಕು, ಒಂದು ಕ್ಷಣ ನಿಲ್ಬಾರ್ದು. ಈ ಪಕ್ಕ ಹೇಳ್ತೀರಿ ಮನೆಗೆ ಹಾಕಿದ ವಿಂಡ್ ಅಲ್ಲ, ಅದು ಅದು ನಿಲ್ತದೆ, ಅದು ಯಾವಾಗಲಿಲ್ಲ ಹಾಕಿದಲ್ಲಿಂದ ಪ್ರಾರಂಭ. ಇದು ನಿರಂತರ ತಿರುತ್ತಾ ಇರಬೇಕು, ಆದರೆ ತುದಿಪಾದರ ಮನೆಚಾದ್ದು ಆಗಿರಬೇಕು. ಯಾವುದದು ಕಾಲಚಕ್ರ ನಿಲ್ಲುವುದೇ ಇಲ್ಲ, ನಿಲ್ತದ ನಮ್ಮ ಗಡಿಯಾರ ನಿಲ್ಬಹುದು, ಕಾಲಚಕ್ರ ಭಗವಂತನ ಕಾಲಚಕ್ರ ಕಾಲದ ಗಡಿಯಾರ ನಿಲ್ಲುವುದೇ ಇಲ್ಲ, ತಿರುಗ್ತಲೇ ಇದೆ. ಯಾವಾಗ ಪ್ರಾರಂಭ ಆಯಿತು ಗೊತ್ತಿಲ್ಲ, ಗೊತ್ತಿಲ್ಲ ಅಲ್ಲ, ಇಲ್ಲ ಅನಾದಿ ಕಾಲ, ಆದಿಯೇ ಇಲ್ಲ, ಎಲ್ಲಿವರೆಗೆ ತಿರುತ್ತದೆ, ತಿರುಗ್ತಲೇ ಇರ್ತದೆ. ಪ್ರಳಯ ಕಾಲ ಬಂದರೂ ತಿರುತ್ತಾ ಇರ್ತದೆ. ಮುಂದೆ ಯಾರೋ ಒಬ್ಬರು ಹೇಳಿದ್ರು ಪ್ರಳಯ ಕಾಲದಲ್ಲಿ ಎಲ್ಲದಕ್ಕೂ ನಾಶ, ಕಾಲವೂ ನಾಶ ಆಗುತ್ತೆ. ಯಾವಾಗ ನಾಶ ಆಗ್ತದೆ ಕಾಲ, ಪ್ರಳಯ ಕಾಲದಲ್ಲಿ ಕಾಲ ನಾಶ ಆಗುತ್ತೆ ಅಂತ ಹೇಳುವಾಗಲೇ ಕಾಲವನ್ನು ಹೇಳಲೇಬೇಕು. ಹಾಗಾಗಿ ಕಾಲದ ಚಕ್ರ ಅದು ತಿರುತ್ತಾ ಇರುವುದು, ಭ್ರಮಿ ಅಂದರೆ ಭ್ರಮಣ, ಸದಾ ಭ್ರಮಣಶೀಲ ತಿರುಗುವಂತಹದ್ದು. ಅದರ ತುದಿ ಮೊನಚಾದ್ದು ಹೌದಲ್ವ, ನಾವು ಹೇಳ್ತೇವೆ ಬ್ಯಾಡ್ ಟೈಮಲ್ಲಿ ಏನು ಕಾಲ ಸರಿಯಿಲ್ಲ ನನಗೆ, ಯಾರು ಬೇಕಾದರೂ ಕೇಳಿ ಒಳ್ಳೆಯ ಕಾಲ ಅಂತ ಹೇಳೋದಿಲ್ಲ, ಒಳ್ಳೆಯ ಕಾಲ ಅಂತ ಹೇಳಿ ಶಬ್ದ ಮುಗಿಸುವಾಗ ರೆಡಿಯಾಗಿರ್ತದೆ ಹೊಸ ಪ್ರಾಬ್ಲಮ್. ಹಾಗಾಗಿ ಮನಚಾದ ತುದಿ ಇರತಕ್ಕಂಥದ್ದು ಆ ಕಾಲಚಕ್ರ. ಅದು ಆ ಕಾಲಚಕ್ರವನ್ನು ತಿಳ್ಕೊಂಡಿದ್ದೀರಾ ಅಂತ ಹೇಳ್ತಾರೆ ಸೃಷ್ಟಿ ಮಾಡಬೇಕಾಗಿದ್ರೆ. ಯಾಕೆಂತಂದರೆ ನೀವು ಸೃಷ್ಟಿ ಮಾಡ್ತೀರಿ ಅಂತ ಇಟ್ಕೊಳ್ಳಿ, ಎಷ್ಟು ಕಾಲ ಸೃಷ್ಟಿ ಮಾಡ್ತೀರಿ, ಎಷ್ಟು ಅಂತ ಅದಕ್ಕೆ ಮುಗಿಯುವುದಿಲ್ಲ, ಅದು ಕಾಲಚಕ್ರ ತಿರುಗ್ತಲೇ ಇರ್ತದೆ. ನಿಮ್ಗೆ ಬೇಡ, ಅದು ಭಗವಂತ ಇರ್ತಾನೆ, ಅವನು ಏನೋ ಮಾಡ್ತಾನೆ, ನಿಮ್ಗೆ ಬೇಡ. ಅದು ಆ ಕಾಲಚಕ್ರವನ್ನು ಚಿಂತನೆ ಮಾಡಿದರೆ ಅದನ್ನು ಮೀರಿ ನಾವು ಬರಬೇಕಾಗಿದ್ದರೆ ಅದಕ್ಕೆ ಸಾಧನೆ ಮಾಡಿ, ಭಗವಂತನ ದರ್ಶನ ಮಾಡಿ, ಅವರ ಅನುಗ್ರಹ ಸಂಪಾದನೆ ಮಾಡಿ, ಕಾಲಚಕ್ರವನ್ನು ಮೀರಿದ ಮೋಕ್ಷವನ್ನು ನಾವು ಪಡೆಯಲಿಕ್ಕೆ ಸಾಧ್ಯ, ಅದರ ಕಡೆಗೆ ಸಾಗಿ. ಇನ್ನೊಂದು ಪ್ರಶ್ನೆ, ಪಿತುಃ ಆದೇಶಂ ಅವಿಜ್ಞಾನ, ಅಪ್ಪನ ಆಜ್ಞೆ ಏನು ಗೊತ್ತ? ಮೇಲ್ನೋಟಕ್ಕೆ ಕಾಣುವ ಉತ್ತರ ಅಂದರೆ ದಕ್ಷ, ಹರೀಶ್ವರ ಅಪ್ಪ ಅಂದರೆ ದಕ್ಷ, ಅವನ ಆಜ್ಞೆ ಏನು ಗೊತ್ತ? ಗೊತ್ತು ಇಲ್ಲದೆ ಸೃಷ್ಟಿಕ್ರಮದಲ್ಲಿ ಯಾಕೆ ತೊಡಗಿದ್ದೆ, ಕಡತ್ ಸಾಕ್ಷತ ಎಂ ಬಾಲಿಶ ಅಂತ ಕೇಳ್ತಾರೆ ಮೂರ್ಖರು ಅಂತ ಬೈತಾರೆ. ಅಪ್ಪ ಅಂದರೆ ದಕ್ಷ ಅಲ್ಲ ಅವರು ಹೇಳೋದು, ಪಿತುಃ ಆದೇಶಂ ಅವಿಜ್ಞಾನ, ತಂದೆ ಅಂದರೆ ದೇವರು, ದೇವರ ಆದೇಶ ಅಂದರೆ ಶಾಸ್ತ್ರ, ಅದನ್ನು ತಿಳ್ಕೊಂಡಿದ್ದೀರಾ? ಶಾಸ್ತ್ರ ಓದದೆ ಸೃಷ್ಟಿಕರ್ಮದಲ್ಲಿ ಯಾಕೆ ತೊಡಗಿದ್ದೀರಿ ನೀವು? ಶಾಸ್ತ್ರ ಓದಿದರೆ ಅದರಲ್ಲಿ ಹೇಳುವುದೇ ಇದ್ದಾನೆ. ಏನು ಹೇಳ್ತಾರೆ ಶಾಸ್ತ್ರದಲ್ಲಿ ಅಂದರೆ, ಕೊನೆಗೆ ಆತ್ಮಾವಾರೇ ದ್ರಷ್ಟವ್ಯ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸ ಸಮಯ, ಅರೇ ಅಂತ ಕರೀತಾರೆ ಎಲ್ಲರನ್ನು. ಕರೆದು ಹೇಳೋದೇನು, ನೋಡಬೇಕಾದನ್ನು ನೋಡಿದ್ದೀರಾ? ಆತ್ಮಾವ ದ್ರಷ್ಟವ್ಯ, ನೋಡಬೇಕಾದ ಭಗವಂತನಂದ್ರೆ ಕಂಡಿದ್ದೀರಾ ಅಂತ ಕೇಳ್ತಾರೆ. ಕಾಣಲಿಲ್ಲ ಅಂದರೆ ಕಾಣಲಿಕ್ಕೆ ಬೇಕಾದ ಪ್ರಯತ್ನ ಮಾಡಿ ಅಂತ ಅದರ ಅರ್ಥ. ಇದು ಪಿತುಃ ಆದೇಶ ಅಂದರೆ ಇದು, ಸೃಷ್ಟಿ ಮಾಡಿ ಅಂತ, ಅಪ್ಪನ ಆದೇಶ ಅಲ್ಲ, ಶಾಸ್ತ್ರದ ಆದೇಶ ಅಲ್ಲ. ಆದ್ದರಿಂದ ತಂದೆಯ ಆದೇಶವನ್ನು ತಿಳ್ಕೊಳ್ಳದೆ ಹೇಗೆ ನೀವು ಸೃಷ್ಟಿಯಲ್ಲಿ ತೊಡಗ್ತೀರಿ ಅಂತ ನಾರದರ ಪ್ರಶ್ನೆ, ಈ ಕೂಟ ಪ್ರಶ್ನೆ. ಅದನ್ನು ಹರಿಯೇಶ್ವರರು ಅಷ್ಟು ಜನ ಒಟ್ಟು ಸೇರಿ ಚಿಂತನೆ ಮಾಡಿದ್ರಂತೆ. ನಮ್ಮಲ್ಲಿದ್ದೆ ಏಕತಪಸ್ವಿ ದಿನಧ್ಯಾಯಿ, ತಪಸ್ಸು ಮಾಡುವಾಗ ಒಬ್ಬನೇ ಇರಬೇಕಂತೆ, ಮನನೆ ಮಾಡುವಾಗ ದಿಹಿ ಒಂದಕ್ಕಿಂತ ಜಾಸ್ತಿ ಜನ ಇರಬೇಕಂತೆ. ನಮ್ದೆಲ್ಲ ತಿರುಗಿ ಹುಡುಗ, ಜಪ ಮಾಡುವಾಗ ಮೂರ್ನಾಲ್ಕು ಜನ ಬೇಕು ನಮ್ಗೆ, ಯಾಕೆ ಸಾವಿರ ಗಾಯತ್ರಿ ಆಗುವುದೇ ಇಲ್ಲ, ಯಾಕಂದ್ರೆ ಬೋರ್ ಆಗಿಬಿಡುತ್ತೆ.
ಹತಾದನ ಕೂತ್ರೆ ಅವನಿಷ್ಟು ಕೇಳ್ತಾನೆ, ಇವತ್ತು ಅಷ್ಟು ಹೇಳ್ತಾನೆ, ಗಂಟೆ ಆಯ್ತು. ನಮಗೆ ಗಾಯತ್ರಿ ಆಗೋದು ಮುಖ್ಯ ಅಲ್ಲ, ಗಂಟೆ ಆಗೋದು ಮುಖ್ಯ. ಏಕತ್ತಪಸ್ವಿ ಜಪಕ್ಕೆ ಹೋದರೆ ಒಬ್ಬರೇ ಇರಬೇಕು, ಇನ್ನೊಬ್ಬ ಇರಬಾರದು. ಯಾಕೆಂತಂದ್ರೆ ನಮ್ಮ ಮೈಂಡ್ ಅವನ ಮೈಂಡಿಗೆ ಟ್ಯೂನ್ ಆಗಿಬಿಟ್ರೆ ಜಪ ಮಾಡ್ಲಿಕ್ಕೆ ಆಗುವುದಿಲ್ಲ. ಏಕತ್ತಪಸ್ವಿ ದ್ವಿರಧ್ಯಾಯಿ ಅಂತ ಹೇಳ್ತಾರೆ. ಅಧ್ಯಯನ ಮಾಡುವಾಗ ಒಬ್ಬ ಅಲ್ಲ, ಇಬ್ಬರು ಇರಬೇಕು, ಕನಿಷ್ಠ ಲಕ್ಷ. ಇವ ಅವನಿಗೆ ಕೇಳಬೇಕು, ಅವ ಇವನಿಗೆ ಹೇಳಬೇಕು, ಆಗ ಅಧ್ಯಯನ ಅದು ಬೆಳೀತದೆ, ಬಲೀತದೆ, ಬಲಿಷ್ಠವಾಗ್ತದೆ. ಅದರಿಂದ ನೀವು ನೋಡಿ, ಹಿಂದಿನ ಕಾಲದಿಂದಲೂ ಕೂಡ ಅಲ್ಲಿ ಸಹನೌ ಅವತು ಸಹನೌ ಬುಧಕ್ತು ಅಂತ ಹೇಳುವಾಗ ಇಬ್ಬರಿಬ್ಬರಿಬ್ಬರಿಬ್ಬರನ್ನು ಒಟ್ಟಿಗೆ ಹೇಳ್ಕೊಂಡು ಬರ್ತಾರೆ. ಸಹ ನೌ ನಮ್ಮ ಅಂದ್ರೆ ಇಬ್ಬರು, ಇಂಗ್ಲಿಷ್ನ ನಮ್ಮಲ್ಲ. ಸಹನೌ ಅವತು ಸಹನೌ ಬುಧಕ್ತು ಎಲ್ಲ ಯಾವುದನ್ನೇ ಪರಿಪಾಲನೆ ಮಾಡುವಾಗ, ಏನಾದರೂ ಅಧ್ಯಯನ ಮಾಡುವಾಗ ನಾವು ಒಟ್ಟಿಗೆ ಇರಬೇಕು ಅಂತ ಗುರು ಶಿಷ್ಯನು ಚಿಂತನೆ ಮಾಡ್ತಾರೆ. ಅಧ್ಯಯನ ಮಾಡಬೇಕಾದ್ರೆ ಇಬ್ಬರು ಬೇಕೇ ಬೇಕು, ಕೊನೆಯ ಪಕ್ಷ ಗುರು ಶಿಷ್ಯ ಇಬ್ಬರಾದರೂ ಬೇಕು. ಈಗ ಪುಸ್ತಕ ನಾವು ಇಬ್ಬರೇ, ಪುಸ್ತಕ ಅಲ್ಲ ಈಗ ಮೊಬೈಲ್. ಸಹನೋ ಬುಲಂತು ಅಂತ ಅಂದರೆ ನಮ್ಮ ಜೊತೆಗೆ ಇನ್ನೊಂದು ಬೇಕೇ ಬೇಕು, ಅದು ನಾವು ಒಬ್ಬರಲ್ಲ ಅನೇಕ ಜನ ಇರಬೇಕು ಅಧ್ಯಯನಕ್ಕೆ. ಹರಿಯೇಶ್ವರು ಇಬ್ಬರಲ್ಲ, 10,000 ಮಂದಿ ಕೂತಿದ್ದಾರೆ. 10,000 ಮಂದಿ ಕೂತಾಗ ಒಬ್ಬ ಇನ್ನೊಬ್ಬ ಇನ್ನೊಬ್ಬ ಮತ್ತೊಬ್ಬ ಚಿಂತನೆ ಮಾಡಿದರೆ ಆ ಉತ್ತರ ಅಲ್ಲಿ ಸ್ಫುರಣೆ ಆಯಿತು. ನಾರದರ ಕೂಟ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ಉತ್ತರ ಸಿಕ್ಕಿದ್ರೆ ಬರೀ ಉತ್ತರ ಇನ್ನೊಬ್ಬರಿಗೆ ಹೇಳಲಿಕ್ಕಲ್ಲ, ನಮಗೆಲ್ಲ ಹಾಗೆ ನಾವು ಓದೋದು ಯಾಕೆ ಅಂದರೆ ಪರೀಕ್ಷೆಗೋಸ್ಕರ. ಪರೀಕ್ಷೆಯಲ್ಲಿ ಬರೆಯೋದು ಯಾಕೆ ಅಂತ ಅಂದರೆ ವ್ಯಾಲ್ಯೂಷನ್ ಮಾಡಲಿಕ್ಕೆ ಕೊಡುವವರಿಗೋಸ್ಕರ. ಅಲ್ಲಿ ಕತೆ ಮುಗಿಯುತ್ತ, ಮತ್ತೇನು ಬೇಡ ನಮಗೆ. ನಾವು ಓದಿದ್ದೆಲ್ಲ ಬರೀಲಿಕ್ಕೋಸ್ಕರ ಇರುವಂಥದ್ದು, ಮತ್ತೆ ಯಾಕೆ ನೆನಪಿಟ್ಟುಕೊಳ್ತೇನೆ? ನೀವು ಕೇಳಿ ಅಂದರೆ ಪರೀಕ್ಷೆ ಆಗಿ ಉತ್ತರ ಕೊಟ್ಟ ಮೇಲೆ ರಿಸಲ್ಟ್ ಬಂತು ಅಂತಂದ್ರೆ ಹುಡುಗರ ಹತ್ರ ಕೇಳಿ, ಏ ಅದೆಲ್ಲ ಮರ್ತು ಬಿಟ್ಟಾಯ್ತು, ಪುನಃ ಕೇಳಬೇಡ ನಮ್ಮ ಹತ್ರ. ಅದೆಲ್ಲ ಬರೀಲಿಕ್ಕೆ ಬಿಡ್ಲಿಕ್ಕಿದ್ದದ್ದು, ಕೇಳಿ ಬಿಡ್ಲಿಕ್ಕಿದ್ದದ್ದು. ನಾರದರು ಕೇಳಿದ ಪ್ರಶ್ನೆ ಬರೀ ಆನ್ಸರ್ ಪೇಪರ್ ಬರೀಲಿಕ್ಕಲ್ಲ, ಅದನ್ನು ಅವರೇ ಅನುಸಂಧಾನ ಮಾಡಿ ಮುಂದಿನ ಹೆಜ್ಜೆ ಇಡಲಿಕ್ಕೆ. ಹಾಗಾಗಿ ನಾರದರು ಕೇಳಿದ ಪ್ರಶ್ನೆಗೆ ಉತ್ತರ ಸಿಕ್ಕಿದ್ರೆ ಇದು ಕೊನೆಯ ತನಕ ಬೇಕಾದ ಆಹಾರವನ್ನು ಒದಗಿಸುವಂತಹದ್ದು. ಬರೀ ಒಂದು ಗಂಟೆಗೆ ಅಲ್ಲ, ಒಂದು ಜನ್ಮಕ್ಕಲ್ಲ, ಜನ್ಮ ಜನ್ಮಾಂತರದಲ್ಲಿ ಮರಣೆ ಮಾಡಲಿಕ್ಕೆ ಕೊನೆಗೆ ಭಗವಂತನ ವೈಕುಂಠದ ತನಕ ಬರತಕ್ಕಂತಹ ಉತ್ತರವನ್ನು ನೀಡುವ ಅಕ್ಷಯ ಪ್ರಶ್ನೆ ನಾರದರು ಕೇಳಿತ್ತು. ಹಾಗೆ ನಾರದರು ಬೈಬಾರದು ಅಂತ ಹೇಳ್ತಾರೆ. ಈ ಕತೆ ಮಾತ್ರ ನೀವು ಕೇಳಿದ್ರೆ, ಹರಿಯೇಶ್ವರರು ತಪಸ್ಸಿಗೆ ಹೋಗಿದ್ರು, ನಾರದರು ಬಂದರು, ಅವರು ತಲೆ ತಿಂದರು, ಪ್ರಶ್ನೆ ಕೇಳಿದ್ರು, ಅವರು ಉತ್ತರ ಕೊಡ್ತಾ ಊರಿಗೆ ಹೋಗಲೇ ಇಲ್ಲ. ನಾರದರ ಪ್ರವಾಸ ಬೇಡ ಅಂತ ಒಂದು ಫಲಿತಾಂಶ. ಅಷ್ಟು ಮಾಡಬಾರದು. ಆ ಕತೆ ಏನು ಪ್ರಶ್ನೆ ಕೇಳಿದ್ರು ಅದನ್ನು ತಲೆ ಹಾಕೊಂಡ್ರೆ ನಾರದರು ಬೆಸ್ಟ್ ಅಂತ ನಾವು ಹೇಳಿದ್ರು. ನಮ್ಮನೆಗೂ ನಾರದರು ಬರಲಿ ಅಂತ ನಮಗೆ ಹೇಳುವಷ್ಟರ ಮಟ್ಟಿಗೆ ನಾರದರ ಸಂಪರ್ಕ ನಮಗೆ ಬೇಕಾಗಿರ್ತಕ್ಕಂಥದ್ದು. ದಕ್ಷ ಬೈಲಿ ದಕ್ಷ ಶಾಪ ಕೊಟ್ಟಂತೆ, ಮತ್ತೆ 10,000 ಮಂದಿ ಶಬಲಾಶ್ವರ ಮಕ್ಕಳನ್ನು ಪಡೆದ. 10,000 ಮೊದಲನೇ ಸಲ 10,000 ಮಂದಿ ಮಕ್ಕಳು, ಎರಡನೇ ಸಲ ಮತ್ತೆ 10,000 ಮಕ್ಕಳು. ಏನು ದಕ್ಷ ನೋಡಿ, ಆ ಮಕ್ಕಳು ಮತ್ತೆ ಹೀಗೆ ಬಂದರು ತಪಸ್ಸಿಗೆ ಅಂತ ನಾರದರು ಅವರದು ಮಾರ್ಗದರ್ಶನ ಮಾಡಿದರು. ಅವರು ಭಗವಂತನ ಕಡೆಗೆ ಸಾಗಿದರೆ ಹೊರತು ಅಪ್ಪನ ಮಾರ್ಗಕ್ಕೆ ಬರಲಿಲ್ಲ. ದಕ್ಷನಿಗೆ ಸಿಟ್ಟು ಬಂತು ಅಂದರೆ ನೆಕ್ಸ್ಟ್ ಸ್ಟೆಪ್ ಶಾಪ ಕೊಡೋದು. ಶಾಪ ಕೊಟ್ಟೇ ಬಿಟ್ಟ. ಏನು ಶಾಪ ಅಂತಂದರೆ, ನಾರದರೆ ನೀವು ಒಂದು ಕಡೆ ನಿಂತರೆ ರಗಡಾಗಿ ಬಿಡುತ್ತೆ, ಇಂಥದ್ದೇ ಥರ ಕೆಲಸ ಮಾಡ್ತೀರಿ, ಒಂದು ಕಡೆ ನಿಲ್ಲಬೇಡಿ. ನಾರದರು ಹೇಳಿದ್ರು ಒಂದು ಕಡೆಯಲ್ಲ, ಊರಿಡೀ ತಲೆ ಕೆಲಸ ಕೆಲಸ ಮಾಡ್ತೇನೆ. ಅಷ್ಟೇ ಆಯ್ತಲ್ಲ, ನಾರದರಿಗೆ ದಕ್ಷ ಶಾಪ ಕೊಟ್ಟ, ಮತ್ತೆ ಹಸಿಕ್ನಿಯಲ್ಲಿ ಮಕ್ಕಳನ್ನು ಪಡೆದ, ಗಂಡು ಮಕ್ಕಳನ್ನು ಪಡೆಯುವುದು ನಿಲ್ಲಿಸಿಬಿಟ್ಟಾರೆ. ಬೇಡ ಗಂಡು ಮಕ್ಕಳು ರಗಳೇ, ಹೆಣ್ಣು ಮಕ್ಕಳೇ ಅಂತ ಮತ್ತೆ 60 ಮಂದಿ ಹೆಣ್ಮಕ್ಕಳನ್ನು ಸೃಷ್ಟಿ ಮಾಡಿದ. ಮದುವೆ ಜವಾಬ್ದಾರಿ ಮುಗಿದೋಯ್ತು, ಕತೆ ಮುಗಿಯಿತು ಅಂತ ಷಷ್ಠಸ್ಕಂದದಲ್ಲಿ ದಕ್ಷನ ಸೃಷ್ಟಿಯನ್ನು ವಿಶ್ಲೇಷಣೆ ಮಾಡಿ ಮತ್ತೆ ಅದರಲ್ಲಿ ಅವನ ಸೃಷ್ಟಿಯಲ್ಲಿ ಅವನ ಮಕ್ಕಳಲ್ಲಿ ತುಷ್ಟಿಗೆ ಮದುವೆ ಮಾಡಿಕೊಡ್ತಾನೆ. ವಿಶ್ವರೂಪಾಚಾರ್ಯರ ಕತೆ, ವೃತ್ರನ ಕತೆ ಎಲ್ಲ ನಾವು ನೋಡಿದ್ದೇವೆ. ವೃತ್ರ ಮತ್ತೆ ಇಂದ್ರ ಯುದ್ಧದಲ್ಲಿ ವೃತ್ರ ಅವನು ಭಗವಂತನ ಚಿಂತನೆ ಮಾಡಿತ್ತು. ಅದು ವಿಶೇಷವತ್ತು. ಎಲ್ಲಿಯೂ ಜಗಳಾಡುವಾಗ ದೇವರ ನೆನಪಿಗೆ ಬರುವುದಿಲ್ಲ, ದೇವರು ನೆನಪು ಬಂದರೆ ಜಗಳವಾಡಲಿಕ್ಕೂ ಆಗುವುದಿಲ್ಲ ಎಲ್ಲ ಹೇಳ್ತಾರೆ.
ಕೋಪ ಬಂದ್ಬಿಟ್ಟರೆ ದೇವರನ್ನು ಸ್ಮರಣೆ ಮಾಡಿ. ಪ್ಲೀಸ್, ದೇವರನ್ನು ಬಂದರೆ ಆ ಕೋಪಕ್ಕೆ ಅದೇನು ಮಹತ್ವನೇ ಇರಲಿಲ್ಲ. ಕೋಪ ಬಂದಾಗ ದೇವ್ರ ಮರೆಯಬೇಕು, ತುಂಬ ಬೈಲಿಕ್ಕಾಗುತ್ತೆ. ನಮ್ಮ ಹಿರಿಯರು ಹೇಳ್ತಾರೆ ನೋಡಿ, ಜಗಳಾಡುವಾಗಲೂ ಕೂಡ ದೇವರ ನೆನಪಿರ್ಬೇಕು. ಕನ್ನಡದಲ್ಲಿ ಒಳ್ಳೆಯ ಶಬ್ದ, ಏನು ಮಾಡಿದ್ರು ಆಡುವುದು ಅಂತ ಕ್ರಿಯಾಪದಲ್ಲಿ ಸೇರಿಸಿಕೊಳ್ತೇವೆ. ಜಗಳ ಆಡೋದು ಎಲ್ಲ ಆಡುವುದು ಆಡೋದು ಅಂದ್ರೆ ಸರಿ, ಆಡೋದ್ರೆ ಆಟ ಆಡಿದಾಗೆ ಅಂತಿರ್ಬೇಕು. ಜಗಳ ಅದು ಹಿಂಸೆ ಆಗಬಾರದು. ಜಗಳ ಆಡುವುದು, ಜಗಳ ಆಡಬೇಕು. ಆಡುವುದಂದ್ರೆ ಏನು? ಆಡುವುದಂದ್ರೆ ಇಷ್ಟೇ, ಅದು ಭಗವಂತನ ಪ್ರೀತಿಗೆ ಕಾರಣ ಆಗ್ತದೆ. ಜಗಳವೂ ಭಗವಂತನ ಪ್ರೀತಿಯಲ್ಲಿ ಪ್ರವಸಾನ ಮಾಡ್ಲಿಕ್ಕೆ ಆಗತ್ತಾ? ಆಗತ್ತೆ. ಒಬ್ಬ ದೈತ್ಯ, ಒಬ್ಬ ಆಸರಿ ಯೋಜನೆಯಲ್ಲಿ ಬಿಟ್ಟ ಭಕ್ತ ಅವನು ಹೇಗೆ ನೋಡಿ ಆ ಜಗಳವನ್ನು, ಯುದ್ಧವನ್ನು ಭಗವಂತನಿಗೆ ಪ್ರೀತಿಯಾಗುವಾಗೆ ಮಾಡಿದೆ ನೋಡಿ. ಆ ಯುದ್ಧದ ಮಧ್ಯದಲ್ಲಿ ಭಗವಂತನ ಸ್ಮರಣೆ ಬಂತು. ವಿಷ್ಣು ಪ್ರೇರಣೆ, ವಿಷ್ಣು ಪ್ರೀತಿ ಅರ್ಥವನ್ ಅಂತ ಹೇಳ್ತಾನೆ ನೋಡಿ. ಹಾಗಾಗಬೇಕು. ಎಲ್ಲಿಯಾದರೂ ಕೋಪ ಬಂದರೆ ವಿಷ್ಣು ಪ್ರೇರಣೆಯ ಕೋಪಂ ಕರಿಷ್ಯೇ ಅಂತ ಕೋಪ ಬಂದವಾಗ ಬೈಬೇಕು. ವಿಷ್ಣು ಪ್ರೇರಣೆಯ ಭರ್ತನಂ ಕರಿಷ್ಯೇ ಅಂತ ಹೇಳಿ ಬೈಬೇಕು. ಸದೃ ಮಾಡ್ತೇನೆ ಅಂತ ಹೇಳಿ ಆವಾಗ ಬೈಯುವುದೂ ಕೂಡ ದೇವರ ಪೂಜೆ ಆಗುತ್ತೆ. ಮಿತ್ರ ಅದನ್ನು ತೋರಿಸಿದ. ಇದೆಲ್ಲ ಹಿಂದಿನ ಕಾಲದಲ್ಲಿ ಯುದ್ಧ ಮಾಡುವಾಗ ಹೀಗೆ ನಮ್ಮ ದೇವರು ಅರ್ಜುನನಿಗೆ ಉಪದೇಶ ಮಾಡುವಾಗ ಅವನಿಗೆ ಹಾಗೆ ಉಪದೇಶ ಮಾಡಿದ. ದೇವರ ಬಗ್ಗೆ ಜ್ಞಾನ ಕೊಟ್ಟು ಇನ್ನು ಯುದ್ಧ ಮಾಡಬೇಕು ಅಂತ ಹೇಳಿದ. ಯುದ್ಧ ಮಾಡೋದು ನೀನಲ್ಲ, ನಿನ್ನೊಳಗೆ ಕೂತು ಮೈವೇದೇ ನೇತಾ ಪೂರ್ವ ಇವಾಗ ನಿಮಿತ್ತ ಮಾತ್ರ ಭವಸವ್ಯ ಸಾಚಿ, ನೀನ್ ಬರೀ ನಿಮಿತ್ತ ಮಾತ್ರ, ಒಳಗೆ ಯುದ್ಧ ಮಾಡೋದು ನಾನೇ ಅಂತ ಅನಿಸ್ತ ಕೊಟ್ಟ. ಒಳ್ಳೆಯ ಯುದ್ಧ ನಡೆಯಿತು ನೋಡಿ. ವೃತ್ರನ ಯುದ್ಧ ಹೀಗೆ. ಆ ವೃತ್ರ ಯಾರು ಅಂತ ಹೇಳುವಾಗ ಅವನ ಕಥೆಯನ್ನು ಹೇಳ್ತಾರೆ. ಅದು ಒಬ್ಬ ಗಂಧರ್ವ ಅಂತ ನಾನು ನಿನ್ನೆ ಕಥೆ ನೋಡಿದ್ದೆ. ಅವತ್ತೇ ಇನ್ನೊಂದು ಕಥೆಯನ್ನು ಹೇಳ್ತಾರೆ. ಅವನು ಚಿತ್ರ ಕೇತು, ಒಬ್ಬೊಬ್ಬ ರಾಜ ಇದ್ದ. ಆ ಚಿತ್ರಕೇತು ಅನ್ನುವ ರಾಜನಿಗೆ ಕೃತದ್ಯುತಿ ಅಂತಕ್ಕಂತಹ ಒಬ್ಬ ಹೆಂಡತಿ ಇದ್ದರು. ಒಬ್ಬ ರಾಜ ಅಂತ ಹೆಂಡತಿ ಇರಲೇಬೇಕು ಬಿಡಿ, ಮತ್ತೆ ಹೆಸರು ಇತ್ತು ಅದಕ್ಕೆ ಕೃತದ್ಯುತಿ ಅಂತ ಅವನು ಹೆಸರಿಟ್ಟಿದ್ರು. ಒಬ್ಬಳಲ್ಲ, ಅವನಿಗೆ 300 ಜನ ಹೆಣ್ಮಕ್ಕಳಾಗ್ತಾನೆ. ಹೇಗಿರ್ಬೋದು ನೋಡಿ, 360 ಹೆಣ್ಮಕ್ಕಳ ಗಂಡ. ಅದರ ಗುಂಪಿನಲ್ಲಿ ಒಬ್ಬಳು ಕೃತದ್ಯುತಿ. ಪ್ರಾಯಶಃ ಅವಳ ಹೆಸರು ಹೇಳಿದ್ರು ಕೊನೆಯೇ ಅವಳಿರ್ಬೇಕು. ಅವಳ ಹೆಸರು ಹೇಳ್ತಾರೆ. ಯಾಕೆ ಮದುವೆ ಆಗ್ತಾನೆ ಅಷ್ಟು ಅಂತ ಒಂದು ಪ್ರಶ್ನೆ. ಯಾಕೆ ಪ್ರಶ್ನೆ ಅಂತಂದ್ರೆ ತಲಾಕ್ 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 ಈಗಲ್ಲ. ತಲಾಕ್ ಮದುವೆ ಯಾಕೆ ಅಂತಂದ್ರೆ ಒಂದು ಮದುವೆ ಆದ, ಮಕ್ಕಳಾಗ್ಲಿಲ್ಲ, ಹೊರ ಕಳಿಸ್ಲಿಲ್ಲ, ಮನೆಯಲ್ಲೇ ನಿರ್ಮಾಣ ಮಾಡಿ ಅವಳ ಹೀಗೆ 300 ಹೆಂಡತಿಯನ್ನು ಪಡೆದರೂ ಮಕ್ಕಳಾಗಲಿಲ್ಲ. ಕೊನೆಗೆ ಕೃತದ್ಯುತಿಯನ್ನು ಮದುವೆ ಆದ, ಆಗಲೂ ಮಕ್ಕಳಾಗಲಿಲ್ಲ. ಆವಾಗ ಅಲ್ಲಿಗೆ ಅಂಗಿರಸರು ಬಂದರು, ನಾರದರು ಬಂದರು. ಬಂದರೆ ಅಲ್ಲಿ ಅವ ಹೇಳ್ತಾರೆ, ರಾಜ ಹೇಳ್ತಾರೆ, ನನಗೆ ಮಕ್ಕಳೇ ಇಲ್ಲ. ಕೃತದ್ಯುತಿ ಪಕ್ಕದಲ್ಲಿ ಕೂತಿದ್ರು, ಕೊನೆಯವಳಲ್ಲ, ಪಕ್ಕದಲ್ಲಿ ಕೂತಿದ್ರು. ಆವಾಗ ಅಂಗಿರಸರು ಹೇಳಿದ್ರು, ಅವ್ರ ಜಾತಕ ಮುಖ ಎಲ್ಲ ನೋಡಿ ಹೇಳಿದರು, ನಿನಗೆ ಒಳ್ಳೆಯ ಮಗುವಾಗುವ ಯೋಗ ಇಲ್ಲ. ಕೇಳಿದವರು ಅಂದರೆ ಮಗುವಾಗುವ ಯೋಗ ಇಲ್ಲ ಅಂತ ಹೇಳಿಲ್ಲ, ಒಳ್ಳೆಯ ಮಗುವಾಗುವ ಯೋಗ ಇಲ್ಲ. ಅವನು ಕೇಳಿದ, ಒಳ್ಳೆಯ ಮಗು ಅಂದರೆ ಏನು? ಅದು ಸ್ವಲ್ಪ ಸಮಸ್ಯೆಯನ್ನು, ಒಳ್ಳೆಯ ಮಗು ಸ್ವಲ್ಪ ಸಮಸ್ಯೆಯನ್ನು ಮಾಡುತ್ತೆ ಆ ಮಗು ಅಂದರೆ ಏನು? ಹಾಗೆಂದ್ರೆ ಏನು ಅಲ್ಲ, ಒಮ್ಮೊಮ್ಮೆ ದುಃಖನೂ ಕೊಡ್ತಾನೆ, ಒಮ್ಮೊಮ್ಮೆ ಸುಖನೂ ಕೊಡ್ತಾನೆ ಅಂತ ಸುಖ ದುಃಖ ಪ್ರದ ಪುತ್ರ ಬರುತ್ತ. ಅವ ಹೇಳಿದ, ಮಕ್ಕಳು ಅಂದರೆ ಹಾಗೇನೇ ಇರ್ಬೇಕ್ರಿ, ಅಳಬೇಕು ಮತ್ತೆ ಅಳಬೇಕು. ಚಿಕ್ಕವರಾಗಿರುವಾಗ ಅಳಬೇಕು, ದೊಡ್ಡವರು ಅಂದ್ರೆ ನಮ್ಮ ಮನೆಯವರು ಅಳಬೇಕು, ಸ್ವಲ್ಪ ದುಃಖ ಕೊಡ್ತಾರೆ, ಏನು ಮಾಡೋಣ, ಮತ್ತೆ ಉಂಟು ನಮಗೆ ವೃದ್ಧಾಶ್ರಮ, ಮಗು ಅಂತ ಬೇಕು. ಹಂಗಿದ್ರೆ ಸರ್ ಮತ್ತೆ ಮತ್ತೆ ಕೇಳ್ತಾರೆ, ಸುಖ ದುಃಖ ಪ್ರದನಾದ ಮಗ ಆಗ್ಬೋದು ಅಂತ ಒಪ್ಪಿಗೆ ಕೊಡ್ತಾರೆ. ಯಾವಾಗಲೂ ಅಷ್ಟೇ, ಕೆಲಸ ಆಗುವ ತನಕ ಏನು ಬೇಕಾದ್ರೂ ಸಿಗ್ನೇಚರ್ ಹಾಕ್ತೇವೆ. ಈ ಬ್ಯಾಂಕಿನ ಪೇಪರ್ ಇದ್ದಾಗ ಎಲ್ಲಿ ಸರಿ ಹೇಳಿದ್ರು ಹಾಕ್ತೇವೆ. ಕೊನೆ ಮನೆ ಅದು ಪುನಃ ಏನೋ ಬಂದಾಗಲೂ ತಲೆ ಡಿಸ್ ಆಗುತ್ತೆ, ಓ ನಾನು ದಸ್ಕತ್ ಹಾಕಿದ್ದೆ ಇದಕ್ಕೆ, ಮತ್ತೆ ಜಗಳಿ ನಾನು ಹಾಕಲೇ ಇಲ್ಲ ಅಂತ ಮತ್ತೆ ಹಾಕ್ತಿದ್ದೆ ಅವನ ಅಪ್ಪನ ಅವನ ಏನ. ಹಾಗೆ ನಮ್ಗೆ ಕೆಲಸ ಆಗ್ಬೇಕಾದ್ರೆ ಏನು ಬೇಕಾದ್ರೂ ಸಿಗ್ನೇಚರ್ ಹಾಕ್ತೇವೆ. ಹಾಗೆ ಅವನು ಚಿತ್ರಕೇತು ಹಾಕಿದ್ದ, ಏನು ಕೇಳಿದ್ರು ಆಯ್ತು ಆಯ್ತು ಆಯ್ತು, ತೊಂದರೆ ಇಲ್ಲ ಅಂತ ಹೇಳಿದ. ಮಗು ಹುಟ್ಟಿತು ಕೃತಜ್ಞತೆಯಲ್ಲಿ. ಎಂತ ಮಗು, ಒಳ್ಳೆಯ ರಕ್ಷಣ ಆಯ್ತವಾದ ಮಗು, ಅದು ಒಳ್ಳೆ ನಗ್ತಾ ಇತ್ತು, ಎಲ್ರಿಗೂ ನೋಡಿದ್ರೆ ಖುಷಿ. ಆ ಮಗುವೇ ಸಾಧಾರಣವಾಗಿ ಖುಷಿ, ಕೈ ಇಲ್ಲ ಕಾಲಿದ್ರು ಮಗು ಅಂದ್ರೆ ಖುಷಿ ಪಡ್ತೇವೆ ನಾವು. ಏನೋ ಲಕ್ಷಣವಾಗಿತ್ತು, ನಗ್ತಾ ಇದೆ ಮಗು, ಯಾರು ಬಂದರೂ ನಗ್ತದೆ, ಯಾರ ಹತ್ರನೂ ಹೋಗ್ತದೆ,
ಎಲ್ಲರಿಗೂ ಬೇಕಾಗಿರತಕ್ಕಂತಹ ಕೂಸು. ಆ ಕೃತಜ್ಞತೆಯ ಮೇಲೆ ಚಿತ್ರಕೃತಿಗೆ ತುಂಬ ಪ್ರೀತಿ ಬೆಳೆಯಿತು. ಯಾಕಂದ್ರೆ ಒಳ್ಳೆಯ ಭಗವಂತರು ಕೊಟ್ಟಿದ್ದಾಳೆ, ಅದರ ಅರ್ಥ ಏನು ಗೊತ್ತಾ? ಉಳಿದ ಹೆಂಡತಿಯ ಮೇಲೆ ತಿರಸ್ಕಾರ ಭಾವ ಬಂತು. ಇಂತಪ್ಪ ಜಾರಿ ಬಿದ್ದದ್ದು ಅಲ್ಲಿ ರಾಜರೂ ಜಾರಿ ಬೀಳ್ತಾರೆ, ರಾಜರೇ ಜಾರಿ ಬೀಳ್ತಾರೆ. ಕೃತಜ್ಞತೆಯ ಮೇಲೆ ಭಾರಿ ಪ್ರೀತಿ, ಮಗುವಿನ ಮೇಲೆ ತುಂಬ ಮೋಹ. ಈಗ ಒಂದು ವನಿತಾ ಸಂಘ ಅಂತ ಪ್ರಾರಂಭ ಅದೇ ಅಲ್ಲಿಂದ. ಅಷ್ಟು ಜನ ಹೆಣ್ಮಕ್ಕಳು ಒಟ್ಟಾದ್ರು. ರಾಜ ನಮ್ಮನ್ನು ಮಾತಾಡಿಸುವುದಿಲ್ಲ, ನಮ್ಮ ಹತ್ರ ಬರುವುದಿಲ್ಲ, ನಮ್ಮನ್ನು ಪ್ರೀತಿಸುವುದಿಲ್ಲ, ನಮ್ಮ ಹತ್ರ ಕೇಳಬೇಕು ಅಂತ ಕೇಳೋದಿಲ್ಲ. ಏನು ಕಾರಣ? ಈ ಹರೀಶ್ವರಾಗಿ ಇಷ್ಟು ಜನ ಒಟ್ಟು ಸೇರಿ ಕೆಟ್ಟ ಆಲೋಚನೆ, ಒಳ್ಳೆ ಆಲೋಚನೆ ಅಲ್ಲಿ ಕೆಟ್ಟ ಆಲೋಚನೆ ಇದೆ. ಏನು ಯಾಕೆ ಮಾತಾಡೋದಿಲ್ಲ ಅಂದರೆ ಒಂದೇ ಕಾರಣ, ಅದೇನು ಅಂದರೆ ಈ ಮಗು, ನಮಗೆ ಈ ಮಗು ಇಲ್ಲ, ಕೃತಜ್ಞತೆಗೆ ಈ ಮಗು ಇದೆ, ಹಾಗಾಗಿ ರಾಜ ಅವಳನ್ನು ಪ್ರೀತಿಸ್ತಾನೆ. ಹಾಗಾದರೆ ನಾವೇನು ಮಾಡಬೇಕು? ಎಲ್ಲರದ್ದು ಒಂದೇ ತೊಂದರೆ. ಏನು ಮಾಡಬೇಕು ಅಂತಂದರೆ ರಾಜನ ಪ್ರೀತಿ ನಮ್ಮಲ್ಲಿ ಆಗಬೇಕು ಅಂತಾದರೆ ಈ ಮಗುವನ್ನು ಮುಗಿಸಿಬಿಡಬೇಕು ಅಂತ ಕ್ರಿಮಿನಲ್ ಮೈಂಡ್ ಮಾಡಿ. ಇನ್ನೊಂದು ಸಾಕಾಗಿದ್ರು ಇಷ್ಟು ದಿವಸದಿಂದ ಅಲ್ಲ, ಮಗುವನ್ನು ಕೊಲ್ಲಬೇಕು. ಮಗುವನ್ನು ಕೊಲ್ಲದು ಕ್ರಮ ಹೇಗೆ? ಕಷ್ಟ ಏನಿಲ್ಲ, ರಾಜನ ಮನೆಯಲ್ಲಿ ಎಲ್ಲವೂ ಇತ್ತು, ವಿಷ ಇತ್ತು, ಕುಡಿಸುವುದು ತೀರ್ಮಾನ ಮಾಡಿದ್ರು. ಎಲ್ಲರೂ ಒಬ್ಬೊಬ್ಬರ ಮುಖ ನೋಡಿದ್ರು, ಯಾಕೆಂದ್ರೆ ಯಾರಾದರೂ ಒಬ್ಬರು ಅಬ್ಸೆಂಟ್ ಹೇಳಿದ್ರು ಸಮಸ್ಯೆ. ಬಗ್ಗೆ ರಾಜನಿಗೆ ಚುಚ್ಚಿ ಕೊಟ್ಟರೆ ಒಬ್ಬೊಬ್ಬರ ಹತ್ರನೂ ಕೇಳಿದ್ರು, ಇವಳು ಸರಿ 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 ಅಂತ ಹೇಳಿದ್ರು. ಕೆಟ್ಟ ಕೆಲಸ ಮಾಡುವಾಗ ಎರಡೂ ಸಿಗ್ನೇಚರ್ ಹಾಕ್ತಾರೆ, ಒಳ್ಳೆ ಕೆಲಸ ಮಾಡುವಾಗ ನೀವು ಮುಂದೆ ನೀವು ಮುಂದೆ ನೀವು ಮುಂದೆ ಅಂತ ದೂಡ್ತಾರೆ. ವಿಷ ಹಾಕುವ ಕೆಲಸದಲ್ಲಿ ಎಲ್ಲರೂ ಒಟ್ಟು ಸೇರಿದ್ರು, ವಿಷ ಹಾಕಿದ್ರು, ಅದರ ಫಲಿತಾಂಶವಾಗಿ ಮಗಳು ಸತ್ತಿತು. ಕೃತಜ್ಞತೆಗೆ ಸುದ್ದಿ ಒಪ್ಪುಟ್ಟಿಸ್ತದೆ ಇದು ಯಾರು ಹೇಳೋದು ಅಂತ ಒಂದು ಪ್ರಶ್ನೆ. ಯಾವ ಸುದ್ದಿ ಅಲ್ಲಾದರೂ ನಾವು ಹೇಳ್ಬೋದು, ಲಕ್ಕಿ ದೀಪದಲ್ಲಿ ಬಂತು, ಬಂಪರ ಬಹುಮಾನ ನಿಮಗೆ, ಅದೆಲ್ಲ ಹೇಳ್ಬೋದು. ಸತ್ತರು ಅಂತ ಸುದ್ದಿ ಹೇಳೋದು ಯಾರು? ಬೇಕಾದವರು ಸತ್ತಿದ್ರೆ ಸುದ್ದಿ ಮುಟ್ಟಿಸುದು ಯಾರು? ಈ ಮಗುವನ್ನು ಸತ್ತಿದೆ ಅಂತ ತಿಳಿಸಿಕೊಡೋರು ಯಾರು? ಪ್ರಾಯಶಃ ನಮ್ಮಲ್ಲಿ ಒಬ್ಬರು ಡಾಕ್ಟರ್ ಅಂತ ಇರ್ತಾರೆ, ಪರಿಸುಲಭ. ಅಥವಾ ತಾಯಿಯ ಸುದ್ದಿಯನ್ನು ಮುಟ್ಟಿಸುವವರು ನ್ಯಾಯಾಧೀಶ, ಹೇಳ್ತಾರೆ, ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಹೋಗ್ತಾರೆ. ಎಲ್ರಿಗೂ ಹೇಳಲಿಕ್ಕೆ ಆಗೋದಿಲ್ಲ. ಕೊನೆಗೆ ರಾಜನಿಗೆ ಹೇಗೇಗೋ ಮುಟ್ಟಿಸಿದ್ರು, ಕೃತಜ್ಞತೆಗೆ ಮುಟ್ಟಿಸಿದ್ರು. ಆ ಮಗುವಿನ ಹತ್ರ ಬರ್ತಾರೆ, ಅಳ್ತಾರೆ ಅಳ್ತಾರೆ ಅಳ್ತಾರೆ. ಹತ್ರದಿಂದ ಮಗು ಮತ್ತೆ ಹುಟ್ಟಿ ಬರ್ತದ, ಅವಳು ನಿಲ್ಲುವುದಿಲ್ಲ. ನನ್ನ ಕತೆ ಮುಗಿಬೇಕು ಅಷ್ಟೇ, ಅವಳು ಮುಗಿಲುವುದಿಲ್ಲ. ಕೊನೆಗೆ ಅಂಗಿರ ಸರ್ ಬಂದರು ತಾಜೆ ದಾಗಕ್ಕೆ, ತಾಜೆ ಅಳ್ತಾನೆ. ಕೊನೆಗೆ ಕೇಳ್ತಾರೆ, ಯಾಕೆ ಅಳ್ತೀನಿ? ಮಗು ಸತ್ತಿದೆ. ಅವರು ತಲೆ ಕೆಡಿಸುವವರಲ್ಲ, ತಲೆ ಕೆಡುವುದೂ ಇಲ್ಲ, ಕೆಡಿಸುವುದಿಲ್ಲ. ಅವ್ರು ಹೇಳಿದ್ರು, ಮಗು ಸತ್ತು ನೀನು ಯಾಕೆ ಅಳಬೇಕು? ಅಲ್ರಿ, ಇಷ್ಟು ಒಳ್ಳೆಯ ಮಗು ಸತ್ತರೆ ಅಳಬೇಕಲ್ವ? ಅಲ್ಲ, ಅಳದೆ ಯಾಕೆ? ಸತ್ತಲ್ಲ, ಇನ್ನು ಹತ್ತದ ಏನು ಮತ್ತೆ ವಾಪಸ್ ಬರುತ್ತಾ ಅಂತ ಮಾಮೂಲಾಗಿ ಮಾತಾಡಿದ್ರು. ಅದು ಕೋಪವಂತೀವ್ರ ಮೇಲೆ, ಅಲ್ಲ ಈ ಮಗು ಹೋಯ್ತರಿ ನೋಡೋದು. ಮೊದಲೇ ನಿಮಗೆ ಹೇಳಿ ಆಗಿದೆ, ಸುಖ ದುಃಖ ಪ್ರದೋ ಪುತ್ರ ಅಂತ. ಸುಖ ದುಃಖ ಪ್ರದಃ ಪುತ್ರ, ಇದು ಸುಖ ದುಃಖ ಕೊಡೋದು ಮಗು. ಅಲ್ರಿ, ದುಃಖನೇ ಕೊಡ್ತಾ ಇದೆ, ಸುಖ ಏನು ಕೊಟ್ಟಿತ್ತು? ಇಲ್ಲಿವರೆಗೆ ಸುಖ ಕೊಟ್ಟಿತ್ತು, ಇನ್ನು ದುಃಖ ಕೊಡ್ತದೆ ಅಷ್ಟೇ. ನಾನು ಹೇಳಿದ್ದೆ ನಿಮಗೆ ಮಗು ಬೇಡ, ನೀವು ಯಾರು ಅಂತ ಕೇಳ್ತಾನೆ. ನಾವೇ ನಿಮ್ಮ ಮಗು ಕೊಟ್ಟವರು ಅಂಗೀಕರಿಸೋರು ಅಂತ ಹೇಳ್ತಾನೆ. ಅಯ್ಯೋ, ಯಾಕೆ ಹೇಳ್ತೀನಿ ಅಂತ ಕೇಳ್ತಾವ, ದುಃಖ ಪರಿಹಾರ ಆಗಬೇಕು ಅಂತ ಹೇಳಿದ್ರು. ಅವ್ರು ಹೇಳಿದ್ರು, ನಿಮಗೆ ದುಃಖ ಪರಿಹಾರ ಆಗಬೇಕು ಅಂತಿದೆ, ಅಂದರೆ ಈ ಮಗು ಬೇಕು ಅಂತ ಇಚ್ಛೆ ಇದೆ. ಆದರೆ ಮಗುವಿನ ಒಳಗಿದ್ದ ಜೀವನಿಗೆ ಬೇಕು ಅಂತ ಇಲ್ಲದಿದ್ದರೆ, ಏ ಉಂಟು, ನಮಗೆ ತುಂಬ ಪ್ರೀತಿ. ಅಂಗೀಕರಿಸರು ಆ ಮಗು ಹೋಗ್ತಾ ಇತ್ತು ಮೇಲೆ, ಜೀವ ಆ ಜೀವ ಹೋಗ್ತಾ ಇಲ್ಲ. ಕರೆದ್ರು, ನಿಲ್ಲು ಅಂತ ಹೇಳಿದ್ರು. ಮಾತಾಡ್ಲಿಕ್ಕೆ ಶುರು ಮಾಡಿತು. ನೀವು ಕೇಳ್ತೀರಿ, ಶರೀರ ಇಲ್ಲಿದೆ ಅದು ಹೇಗೆ ಮಾತಾಡುತ್ತೆ? ಮಾತಾಡುವ ಇಂದ್ರಿಯ ಒಳಗಿನಿಂದ ಅದಕ್ಕೆ ಬೇರೆಯೇ ಇದೆ, ಬೇರೆಯೇ ಒಂದು ಶರೀರ ಇದೆ. ಇದು ಸ್ಥೂಲ ಶರೀರ, ಉಳಿದವರಿಗೆ ಕಾಣುವ ಶರೀರ, ಇನ್ನೊಬ್ಬರಿಗೆ ಕಾಣದೇ ಇದ್ದ ಜ್ಞಾನಿಗಳಿಗೆ ಮಾತ್ರ ಕಾಣುವ ಶರೀರ. ಅದ್ರ ಹತ್ರ ಕೇಳಿದ್ರು, ನೋಡಿ ನೀನೆಲ್ಲಿ ಹೋಗ್ತಿ? ನಿನ್ನ ಅಪ್ಪ ಅಮ್ಮ ಅಳ್ತಾ ಇದ್ದಾರೆ, ಬಾ ಈ ಶರೀರದೊಳಗೆ ಸೇರು. ಆ ಮಗು ಜೀವ ಹೇಳ್ತಾ ಇದೆ, ಮಗು ಅಲ್ಲ, ನಮ್ಮ ಭಾಷೆಯಲ್ಲಿ ಮಗು ಆ ಜೀವ, ಅದು ಅನಾದಿ ನಿತ್ಯ. ಆ ಮಗು ಹೇಳುತ್ತೆ, ಈ ಶರೀರದ ಅಪ್ಪ ಅಮ್ಮ ಅವರು, ಅವರದ್ದು ಮಗುವನ್ನು ಅಲ್ಲಿ ಕೊಟ್ಟು ಇಟ್ಟಿದ್ದೇನೆ, ನಾನು ಇಟ್ಕೊಂಡು ಹೋಗಲಿಲ್ಲ, ನಾನು ಅವರ ಮಗ ಅಲ್ಲ. ಯಾಕೆಂದ್ರೆ ನಾನು ಅನಾದಿ, ನಾನು ನಿತ್ಯ, ನನಗೆ ಯಾರು ಅಪ್ಪ ಅಲ್ಲ, ಇವರು ಅಮ್ಮನೂ ಅಲ್ಲ. ಹಂಗಿರೋದ್ರು ಕೇಳಿದ್ರು, ಕೇಳಿಸ್ತದ? ನನ್ನ ಕಿವಿಯೆಲ್ಲ ಇಟ್ಟಿದ್ದಾರೆ, ಕೇಳಿಸ್ತದ? ಕೇಳಿಸ್ತದ ಅಂತ ಹೇಳಿದ್ರು. ಬೇಕ ನಿನಗೆ ಬೇಡ ಅಂತ ಹೇಳಿದ್ರು.
ಜ್ಞಾನಿಗಳು ಅಂತ ಅದಕ್ಕೆ ಹೇಳೋದು. ಅವರು ಅಷ್ಟು ಪಕ್ವವಾದ ಅನುಭವ ಅವರದು. ಹಾಗಾಗಿ ಮಗುವನ್ನು ಕೊಟ್ಟರು, ಮಗುವಿನ ಮೃತಿಯಂತಂದು ಕೊಟ್ಟರು, ದುಃಖ ಕೊಟ್ಟರು, ದುಃಖ ಕೊಟ್ಟು ಬೇಡ ಅಂತ ವೈರಾಗ್ಯವನ್ನು ಕೊಟ್ಟರು. ಇದು ಜ್ಞಾನಿಗಳ ವೈಭವ. ಆ ಚಿತ್ರಕೇತು ನೂರಾರು ಹೆಣ್ಮಕ್ಕಳನ್ನು ಮದುವೆ ಆದ, ಒಂದು ಮಗುವನ್ನೂ ಪಡೆದ, ಮಗುವನ್ನೂ ಕಳ್ಕೊಂಡ, ವೈರಾಗ್ಯಕ್ಕೆ ಬೇಕಾದ ಎಲ್ಲ ಭೂಮಿಕೆ ತಯಾರಾಯಿತು, ವಿರಕ್ತನಾದ, ಮಂತ್ರವನ್ನು ಜಪ ಮಾಡಿದ, ಸಿದ್ಧಿ ಮಾಡಿಕೊಂಡ, ಅಂಗಿರಸರ ನಾರದರ ಮಾರ್ಗದರ್ಶನದಲ್ಲಿ ಎತ್ತರಕ್ಕೆ ಬೆಳೆದ, ವಿದ್ಯಾಧರನಾದ, ಮತ್ತೆ ಪಾರ್ವತಿ ಹತ್ರ ಬಂದ, ಪರಮೇಶ್ವರ ಹತ್ರ ಬಂದ, ಅಲ್ಲಿ ಶಾಪ ತಗೊಂಡ, ವೃತ್ರನಾಗಿ ಬಂದ ಅಂತ ಆ ಕಥೆಯನ್ನು ಷಷ್ಠಸ್ಕಂದ ನಮಗೆ ಸುಂದರವಾಗಿ ವಿಶ್ಲೇಷಣೆ ಮಾಡಿದೆ. ಒಂದು ರೀತಿಯಲ್ಲಿ ಆರನೇ ಸ್ಕಂದ ನಾವು ಆರಂಭದಿಂದ ಆ ಕಥೆ ನೋಡ್ತಾ ಬಂದರೆ ನಮ್ಮ ಪಾಪ ಮಾಡಿದರೆ ಅದನ್ನು ಹೇಗೆ ಭರ್ಜನೆ ಆಗ್ತದೆ ಅಂತ ಚಿಂತನೆ ಮಾಡ್ತಕ್ಕಂತಹ ಒಂದು ಸ್ಕಂದ. ಅಜಾಗರಣದ ಕಥೆ ಇರ್ಬೋದು. ಇಂದ್ರನ ಕಥೆ, ಇಂದ್ರನ ಕಥೆಯಲ್ಲಿ ನಾವು ನೋಡಿದ್ದೇವೆ, ಅವನು ವಿಶ್ವರೂಪಾಚಾರ್ಯರನ್ನು ಸಂಹಾರ ಮಾಡಿದ, ವೃದ್ಧರನ್ನು ಸಂಹಾರ ಮಾಡಿದ. ವಿಶ್ವರೂಪ ಆಚಾರ್ಯರು ಸಂಹಾರ ಮಾಡಿದಾಗ ಬ್ರಹ್ಮಹತ್ಯೆ ಬಂತು, ಅದನ್ನು ಕಳ್ಕೊಳ್ಬೇಕು. ಅವನು ವೃದ್ಧರನ್ನು ಸಂಹಾರ ಮಾಡಿದ, ಬ್ರಹ್ಮಹತ್ಯೆ ಬಂತು. ಒಂದು ಮಾತು ಸತ್ಯ, ತದಿಗಮೇ ಉತ್ತರ ಪೂರ್ವಾಗಯೋ ಅಶ್ಲೇಷ ವಿನಾಶೋ ಅಂತ ಬ್ರಹ್ಮಸೂತ್ರದಲ್ಲಿ ಹೇಳ್ತಾರೆ. ಭಗವಂತನ ಸಾಕ್ಷಾತ್ಕಾರ ಬಂದ ಮೇಲೆ ಯಾವ ಪಾಪನೂ ಅಂಟಿಕೊಳ್ಳುವುದಿಲ್ಲ. ತದಿಗಮೇ ಬ್ರಹ್ಮನ ಸಾಕ್ಷಾತ್ಕಾರ, ಅದು ದೇವೇಂದ್ರ ಭಗವಂತನ ಸಾಕ್ಷಾತ್ಕಾರ ಪಡೆದವ. ಹಾಗಾಗಿ ಬ್ರಹ್ಮಹತ್ಯ ಪಾಪ ಎಲ್ಲ ಅವನಿಗೆ ಅಂಟುವುದಿಲ್ಲ. ಬ್ರಹ್ಮಜ್ಞಾನಿ ಅವ, ಜ್ಞಾನಪೂರ್ವಕವಾಗಿ ಮಾಡಿರ್ತಾರೆ, ಭಗವಂತನ ಆಜ್ಞೆ ಪ್ರಕಾರ ಮಾಡಿರ್ತಾರೆ, ತಿಳಿದು ಮಾಡಿರ್ತಾರೆ, ಅವನಿಗೆ ಪಾಪ ಅಂಟುವುದಿಲ್ಲ. ನಾವು ಕೊಂದರೆ ಪಾಪ, ಪೊಲೀಸರು ಶೂಟ್ ಮಾಡಿದ್ರೆ ಏ ಶಬಾಷ್ ಸನ್ಮಾನ ಮಾಡ್ತಾರೆ, ಪ್ರಶಸ್ತಿ ಪತ್ರ ಕೊಡ್ತಾರೆ, ನಿಮಗೆ ಶಾಸ್ತಿ ಪತ್ರ ಜೈಲಲ್ಲಿ ಇಡ್ತಾರೆ. ಅಧಿಕಾರ ಇದೆ ಅವರಿಗೆ, ಅಧಿಕಾರ ಇದ್ದವರು ಹಾಗೆ ಮಾಡಬೇಕಾದ್ರು. ಇಂದ್ರ ಮಾಡಿದ ತಪ್ಪಾಗುವುದಿಲ್ಲ, ಯಾಕಂದ್ರೆ ಜ್ಞಾನಿ, ತಿಳಿದು ಮಾಡುತ್ತಾನೆ, ದೇವೋದ್ದೇಶ ಅದರಲ್ಲಿದೆ, ದೊಡ್ಡ ಜ್ಞಾನೋದ್ದೇಶ ಅದರಲ್ಲಿ ತುಂಬಿಕೊಂಡಿರ್ತದೆ, ಹಾಗಾಗಿ ತಪ್ಪಾಗುವುದಿಲ್ಲ. ವಿಶ್ವರೂಪಾಚಾರ್ಯನ್ನು ಕೊಂದ ತಪ್ಪಾಯಿತು ಅಂತ ನೀವು ಹೇಳಿದ್ರೆ ಪಾಪ ನಮಗೆ ಅಂಟಿಕೊಳ್ಳುತ್ತೆ, ಇಂದ್ರನಿಗೆ ಪಾಪ ಬರುವುದಿಲ್ಲ, ಯಾಕಂದ್ರೆ ಮೀರಿ ನಿಂತವ. ಮತ್ತೆ ವೃತ್ರನನ್ನು ಕೊಂದ, ಪಾಪ ಬರಲಿಲ್ಲ. ಮತ್ತೆ ಯಾಕೆ ಕಮಲದ ನಾಳದ ಒಳಗೆ ಹೋಗಿ ಕೂತು ತಪಸ್ಸು ಮಾಡಿದ ಅಂತ ಹೇಳ್ತಾರೆ. ಅಂಬುಜ ನಾಳ ನದ್ಧಂ ಅಂದ್ರೆ ಎಷ್ಟು ಏಕಾಂತವನ್ನು ಆಶ್ರಯಿಸಿದ ಅಂತ. ಯಾಕೆ ಅಂತಂದ್ರೆ ನಮ್ಮ ಆಚಾರ್ಯರು ಮಾತು ಹೇಳ್ತಾರೆ, ವೃತ್ರಂ ಹತ್ವ ಮಹಾನ್ ಅಭವತ್. ಇಂದ್ರ ವೃತ್ರನನ್ನು ಕೊಂದು ನಿಕೃಷ್ಟನಾಗಿಲ್ಲ, ಮಹಾನ್ ಅಭವತ್, ದೊಡ್ಡವನಾದ. ಹೇಗೆ ಅಂತಂದ್ರೆ ವೃತ್ರನನ್ನು ಕೊಂದ, ಕಮಲದ ನಾಳದ ಒಳಗೆ ಅಡಗಿ ಕೂತು ಪ್ರಚನ್ನರಾಗಿ ಭಗವಂತನನ್ನು ನಿರಂತರ ಚಿಂತನೆ ಮಾಡಿದ ಸಮಾಧಿ ಅವಸ್ಥೆಯಲ್ಲಿ ಮತ್ತೆ ಡೆಬಿಟ್ ಆಯಿತು, ಅವನ ಅಕೌಂಟಲ್ಲಿ ತುಂಬ ಸೇರಿಕೊಂಡಿತು. ವೃತ್ರಂ ಹತ್ವ ಮಹಾನ್ ಅಭವತ್. ನಾವು ವೃತ್ರನನ್ನು ಕೊಲ್ಲಬೇಕು ಅಂತಂದರೆ ಅದರ ಅರ್ಥ ನಮ್ಮ ವಿರೋಧಿಯಾಗಿರ್ತಕ್ಕಂಥ ಅಜ್ಞಾನವನ್ನು ದೂರ ಮಾಡಿ ನಾವು ದೊಡ್ಡವರಾಗಬೇಕು. ತಪಸ್ಸನ್ನು ಬ್ರಹ್ಮಜ್ಞಾನಿಗಳೇ ತಪಸ್ಸು ಮಾಡ್ತಾರೆ ಅಂತಂದರೆ ನಾವು ಅದನ್ನು ಬೆಳೆಸಿಕೊಡಬೇಕು ಅನ್ನುವ ಚಿಂತನೆ ಈ ಕನ್ನಡದಲ್ಲಿದೆ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಅರ್ಪಣೆ. ಪಾಂಡ್ಯವರು 125,000 ರೂಪಾಯಿಗಳನ್ನು ಕೊಟ್ಟು ಈ ಸೇವೆಯನ್ನು ಗುರುಗಳಿಗೆ ಮಾಡಿದ್ದಾರೆ. ಅವರಿಗೆ ಶ್ರೀಪಾದಗಳವರು ವಿಶೇಷವಾದ ಅನುಗ್ರಹ ರಕ್ಷೆ ಇರಲಿ ಅಂತ ಮಂತ್ರಾಕ್ಷತೆಯನ್ನು ನೀಡಬೇಕು ಅಂತ ಕೇಳ್ಕೊಳ್ತೀನಿ. ಪುಟ್ಟಮ್ಮ ಅವರು ಬಂದು ಇವತ್ತು ಮಂತ್ರಾಕ್ಷತೆಯನ್ನು ಅವರು ಕೂಡ ಸ್ವೀಕರಿಸಬೇಕು. ನಿನ್ನೆ ಅವರು 50,000 ರೂಪಾಯಿಗಳನ್ನು ನೀಡಿದ್ದಾರೆ. ಸುಧೀಂದ್ರ ರಾಜಲಕ್ಷ್ಮಿ ಅವರು 1 ಗ್ರಾಂ ಚಿನ್ನದ ಸೇವೆಯನ್ನು ಅವರು ಕೂಡ ಮಾಡಿದ್ದಾರೆ. ಅವರು ಕೂಡ ಶ್ರೀಪಾದಂಗಳಲ್ಲಿ ಮಂತ್ರಾಕ್ಷತೆಯನ್ನು ಪಡ್ಕೊಳ್ಬೇಕು. ನಮ್ಮ ಕೃಷ್ಣಮೂರ್ತಿ ದೇಶಪಾಂಡೆ ಅವರು ವೇದ ವೇದಾಂತ ಶಾಸ್ತ್ರಗಳನ್ನು ಚೆನ್ನಾಗಿ ಅಧ್ಯಯನ ಮಾಡಿ
ಗುರುಗಳ ಅನುಗ್ರಹಕ್ಕೆ ಪಾತ್ರರಾದವರು ಅವರು ಚಂದ್ರಿಕಾ ನ್ಯಾಯಸುಧಾ ಗ್ರಂಥಗಳ ಅನುವಾದವನ್ನು ಕೂಡ ಮಾಡುವ ಸಾಮರ್ಥ್ಯ ಅವರಿಗೆ ಅಂತಹ ವಿಶೇಷವಾದ ಸೇವೆಯನ್ನು ಅವರು ಮಾಡಿದ್ದಾರೆ ಸುವರ್ಣವನ್ನು ಕೃಷ್ಣನಿಗೆ ಅವರು ಕೊಟ್ಟಿದ್ದಾರೆ ಸುವರ್ಣ ಅಂದ್ರೆ ವರ್ಣ ಅಂದ್ರೆ ಶಾಸ್ತ್ರಗಳು ಆ ವಿಶೇಷವಾದ ಶಾಸ್ತ್ರ ವಿದ್ಯೆ ಅವರಿಗೆ ಫಲಿಸಲಿ ಅಂತ ಶ್ರೀಪಾದಂಗೆ ಅವರು ಮಂತ್ರಾಕ್ಷತೆಯನ್ನು ಕೂಡ ನೀಡಬೇಕು ಅಂತ ಅವರಲ್ಲಿ ನಾನು ಕೇಳ್ಕೊಳ್ತೀನಿ ಎಲ್ಲ ಭಕ್ತರು ಕೂಡ ಮಂತ್ರಾಕ್ಷತೆಯನ್ನ ಮಂಗಳದ ದಿವಸ ಶ್ರೀಪಾದಂಗೆ ಅವರು ನೀಡ್ತಾರೆ ಪುಟ್ಟಮ್ಮ ಅವರು ಪ್ರಸಿದ್ಧಿಯನ್ನು ಪಡ್ಕೊಳ್ಳೋದು